72ನೇ ವಿಷಯಾಂಕ, ಡಾಕ್ಟರ್ ಬಿ ಎಂ ಸಿದ್ದಯ್ಯನವರ ಕೃತಿ. ಏನ್ ಹೇಳ್ತಾರಪ್ಪ ಅಂದ್ರೆ, ಯಾರೊಡನೆ ವೈರವಿಲ್ಲದೆ ಪ್ರೀತಿಯಿಂದ ಇರು. ಯಾರೊಡನೆ ವೈರ ಮಾಡಬೇಡ, ಎಲ್ಲರ ಜೊತೆಗೆ ಪ್ರೀತಿನಿಂದ ಇರು, ಅದೇ ಚಂದ. ಆ ರೀತಿ ಇರೋದೇ ಚಂದ. ಏನ್ ಚಂದ ಅಂದ್ರೆ ಅದೇ ಹಿಂಗಿರೋದ್ ಚಂದ. ಇದು ಹೇಳೋದಕ್ಕಿಂತ ಮುಂಚೆ ಇಲ್ಲಿ 18 ಮಂದಿ ಮಾತ್ರ ಬೆಳಿಗ್ಗೆ 5 ಪಾಠಕ್ಕೆ ಜಾಯ್ನ್ ಆಗ್ಲಿಕ್ಕೈತಿರಿ. 18 ಸೀರಿಯಲ್ ನಂಬರ್ ಲಿಂತ ಮುಂದ ಏನ್ ಮಾಡ್ಲಿಕ್ಕೈತಿರಿ, ಪ್ರಾರ್ಥನೆಯನ್ನ ಅಲಕ್ಷ್ಯ ಮಾಡಿ ಆರಂಭದ ಒಂದು 15-20 ನಿಮಿಷದ ಪ್ರಾರ್ಥನೆ ಅಲಕ್ಷ್ಯ ಮಾಡಿ ಕೇವಲ ನಮ್ಮ ಪಾಠಕ್ಕೆ ಸೇರ್ಲಿಕ್ಕತ್ತೀರಿ. ಆತರ ಮಾಡ್ಬೇಡ್ರಿ. ಇವತ್ತ 1, 2, 3, 4, 5, 6, 7, 8, 9, 10, 11, 12, 13 ಮಂದಿ ಲೇಟ್ ಆಗಿ ಸೇರಿರಿ. ಬರೀ ನಂಬರ್ ಹೇಳಿನಿ, ಮತ್ತೆ ನಾಳೆ ಲೇಟ್ ಆಗಿ ಸೇರಿದ್ರೆ ಅಂದ್ರ ಹೆಸರು ಕೊಟ್ಟು ಕಾರದು ಹೇಳ್ಬೇಕಾಗ್ತದ. ಆದಷ್ಟು 5 ಒಳಗೆ ರೆಡಿ ಇರ್ರಿ, ಪ್ರಾರ್ಥನೆ ಒಳಗೆ ಭಾಗವಹಿಸ್ರಿ. ನಮ್ಮ ಪ್ರವಚನ ಎಷ್ಟು ಮುಖ್ಯನೋ ಪ್ರಾರ್ಥನೆನು ಅಷ್ಟೇ ಮುಖ್ಯ. ಕೈ ಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡು ಕೂಡೋದು ಅಷ್ಟೇ ಮುಖ್ಯ, ಊಟ ಮಾಡೋದಕ್ಕಿಂತ ಅದು ಮುಖ್ಯ. ನೀವು ಕೈ ಕಾಲು ಮುಖ ತೊಳ್ಕೊಳ್ಳಾರ್ದೆ ಸೀದ ಊಟಕ್ಕೆ ಬಂದಂಗ ಆಗ್ತದ. ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ, ಪ್ರಾರ್ಥನೆ ಎನ್ನುವುದು ಒಂದು ಪಾವನ ಗಂಗೆ. ಆ ಗಂಗೆಯಿಂದ ಮೊದಲು ಮನಸ್ಸನ್ನ ಶುದ್ಧಗೊಳಿಸಿಕೊಂಡು ಆಮೇಲೆ ಈ ಸತ್ಸಂಗಕ್ಕೆ ಬರ್ಬೇಕು. ಆ ಮನಸ್ಸೇ ಶುದ್ಧ ಇರ್ಲಾರ್ದ ಸೀದ ಸತ್ಸಂಗಕ್ಕೆ ಬಂದ್ರೆ ಆಗಲ್ಲ. ಪ್ರಾರ್ಥನೆಯಲ್ಲಿ ನಾವು ಭಾಗವಹಿಸಲೇಬೇಕು. ಬೆಳಿಗ್ಗೆನ 15 ಪ್ರಾರ್ಥನೆ ಬಹಳ ಮುಖ್ಯ ಅದ. ಪ್ರತಿಯೊಬ್ಬರಿಗೆ ಆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರ್ಬೇಕು. ಅದು ನಮ್ಗೆ ಸಂಬಂಧ ಇಲ್ಲ ಅನ್ನಂಗ್ ಇಲ್ಲವೇ ಇಲ್ಲ. ನಿಮಗ್ ಪ್ರವಚನ ಮಾಡ್ಲಿಕ್ ಬರ್ಲಿಕ್ಕಿಲ್ಲ ಬಿಡ್ರಿ, ಆದ್ರೆ ಪ್ರಾರ್ಥನೆ ಅಂತೂ ನೀವು ಮಾಡ್ಲೇಬೇಕು. ನಿಮಗ್ ಅದು ಬರ್ಲೇಬೇಕು, ಅದ್ರೊಳಗೆ ಭಾಗವಹಿಸ್ಲೇಬೇಕು. ಅದು ಕಡ್ಡಾಯ. ಅದು ಎಲ್ಲರಿಗೆ ಅವ್ರ ಪ್ರಾರ್ಥನೆ ಹಾಡುಗಳನ್ನ ಹಾಡ್ಲಿಕ್ಕೆ ಬರ್ಬೇಕು. ಎಲ್ಲರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಏನ್ ವ್ಯವಸ್ಥೆ ಮಾಡ್ಬೇಕು, ಯಾರು ಇಲ್ಲಂದ್ರೆ ಏನು, ಅವ್ರ ಇಬ್ಬರಿಗೆ 3 ಕಾಂಟ್ರಾಕ್ಟ್ ಕೊಟ್ಟಿಲ್ಲದು, ಎಲ್ಲರೂ ಮಾಡ್ಬೇಕು. ಅವ್ರಿಲ್ಲಂದ್ರೆ ನಾವಿಲ್ಲಂದ್ರೆ ಟರ್ನ್ ಬೈ ಟರ್ನ್ ನೆಕ್ಸ್ಟ್ ಟೈಮ್ ಪ್ರಾರ್ಥನೆ ಆ 3 ಬಿಟ್ಟು ಮತ್ತೆ ಬೇರೆ 3 ಒಪ್ಪಿಸ್ತೀನಿ ನಾನು. ನೀವೆಲ್ಲರೂ ಮೊದಲು ತಯಾರಾಗ್ರಿ ಪ್ರೇಯರ್ ಮಾಡೋದಕ್ಕೆ. 3 ಬಿಡ್ತೀನಿ, ಮತ್ತೆ 3 ಹೇಳ್ತೀನಿ. ಅವ್ರ ಹೆಂಗ್ ಮಾಡ್ತಾರ ಹಂಗೆ ನೀವು ಮಾಡ್ಕೊತ ಹೋಗ್ಬೇಕು. ಪ್ರತಿಯೊಬ್ಬರು ಮಾಡ್ಬೇಕು ಇದು ಪ್ರೇಯರ್. ಒಂದೊಂದು ದಿವಸ ಸತ್ಸಂಗ ಮಾಡ್ಲಿಕ್ಕ ಪ್ರವಚನ ಹೇಳಕ್ ಯಾರು ಇದ್ದಿದ್ದಿಲ್ಲ ಅಂತಂದ್ರೆ ಪ್ರವಚನ ಬಿಟ್ರೆ ಏನಾಗಂಗಿಲ್ಲ. ಪ್ರಾರ್ಥನೆ ಬಿಟ್ರೆ ಪಾಪದ ಕೆಲಸ. ಪರಮಾತ್ಮನನ್ನ ನೆನೆಸೋದು ಬಹಳ ಮುಖ್ಯ ಅದ. ನಮ್ಗೇನ ಸಮಸ್ಯೆ ಇಲ್ಲ, ಪ್ರವಚನ ಹೇಳೋರು ಇಲ್ಲ ಅಂತ ನಂಗ ಇಲ್ಲ ಇಲ್ಲ. ಎಲ್ಲ ಮನಾರ್ ಮಂಜದವ್ರು ಇದ್ರ ಹೇಳೋರು, ಬೇಕಾದಷ್ಟು ಹೇಳೋಂತವ್ರು ಅದಾರ. ಕೆಲವೊಂದ್ ಕಡೆ ಹಳ್ಳಾಡಿ ಹೋಗ್ಬಿಡ್ತಾರೆ. ಹೇಳೋರು ಇರ್ಲಿಲ್ಲ ಅಂದ್ರೆ ಇನ್ ಯಾರು ಹೇಳ್ಬೇಕು, ಏನ್ ಮಾಡ್ಬೇಕಂತ ಗಾಬರಿ ಕೂತಿರ್ತಾರ. ಅವರೇ ಒಬ್ರು ಹೇಳೋರು, ಉಳ್ದವ್ರು ಎಲ್ಲಾರು ಸುಮ್ ಕೇಳೋರು ಮಾಡಿ ಇಟ್ಟಿರ್ತಾರ. ಅಂತವ್ರಿಗೆ ಆ ಸಮಸ್ಯೆ ಅದ. ನಂಬಲ್ಲಿ ಹಂಗಿಲ್ಲ. ಎಷ್ಟು ಮಂದಿ ಇದ್ರಿ, ಅಷ್ಟು ಮಂದಿ ಗುರುಗಳೇ. ಗುರುಗಳೆಲ್ಲ ಗುರುಗಳ ಸಮೂಹ ಇದ್ದತ್ನಾಗ ನಮ್ಮಲ್ಲಿ ಆ ಸಮಸ್ಯೆ ಬರಲ್ಲ. ಎಲ್ಲರೂ ಹೇಳೋರೇ ಇದೀರಿ. ಅದ್ರೊಳಗೆ ಪ್ರೇಯರ್ ಅಲಕ್ಷ್ಯ ಮಾಡ್ಲಿಕ್ಕತ್ತೀರಿ, ಅದು ತಪ್ಪು. ಪ್ರಾರ್ಥನೆ ಪ್ರತಿಯೊಬ್ರು ಅಟೆಂಡ್ ಆಗ್ಬೇಕು. ಪ್ರಾರ್ಥನೆ ಮಾಡುವ ಸಾಮರ್ಥ್ಯ ಪ್ರತಿಯೊಬ್ಬರಲ್ಲಿ ಇರಬೇಕು. ಇನ್ನ ನೆಕ್ಸ್ಟ್ ಮೇ ತಿಂಗಳಲ್ಲಿ, ಏಪ್ರಿಲ್ ತಿಂಗಳ ತನಕ ಅವ್ರ ಸಂಗಯ್ಯ ಮತ್ತೆ ಪಾರ್ವತಮ್ಮ ಮತ್ತೆ ಇವ್ರ ನಾಗರತ್ನಮ್ಮ 3 ಸೇರಿ ಮಾಡ್ಲಿಕ್ಕತ್ತಾರ. ಇವ್ರ ಹೆಂಗ್ ಮಾಡ್ತಾರ ಚಂದ ಅಬ್ಸರ್ವ್ ಮಾಡಿ ಮುಂದಿನ ತಿಂಗಳಿಂದ ಮತ್ತೆ 3 ತಯಾರಾಗ್ರಿ. ಪ್ರೇಯರ್ ಎಕ್ಸ್ಪರ್ಟ್ಸ್ ಆಗ್ಬೇಕಲ್ಲ. ಪ್ರತಿಯೊಂದು ಸರ್ವಾಂಗ ಪರಿಪೂರ್ಣ ವ್ಯಕ್ತಿತ್ವ ಆಗ್ಬೇಕು ನಿಮ್ಮದು. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಅಂತಂದ್ರೆ ಈಗ ನೆಕ್ಸ್ಟ್ ಟೀಮ್ ಯಾರು ತಯಾರಾಗ್ತಾರೆ, ತಯಾರಾಗ್ರಿ. ತಯಾರಾಗಿ ಇನ್ನ 3 ಪ್ರಾರ್ಥನೆ ಮಾಡ್ರಿ. ಒಂದು ತಿಂಗಳು ಮಾಡ್ಬೇಕು, ಆಮೇಲೆ ಮತ್ತೊಂದು 3 ಮತ್ತೊಂದು ತಿಂಗಳು ಮಾಡ್ರಿ. ಹಿಂಗ್ ಮಾಡಿದ್ರ
ಎಷ್ಟ್ ಮಂದಿ ಇದ್ರಿ ಅಂದ್ರ 30 ಮಂದಿ ಅಂದಾಜ್ ಬರ್ಲಿಕತ್ತೀರಿ. 10 ತಿಂಗಳದಾಗ ಎಲ್ಲರಿಗೂ ಪ್ರಾರ್ಥನೆ ಮಾಡ್ಲಿಕ್ ಬರ್ತದ, ಹಂಗ್ ಮಾಡ್ಬೇಕು. ಮತ್ ಬರೋದ್ ಬಿಟ್ಟಿರಿ ಎಲ್ಲರಿಗೂ, ಎಲ್ಲಿ ಕಿರಿಕಿರಿ, ಒಂದ್ ಸಂಘಟ ಏನಾರ ಒಂದ್ ಚಾಲು ಮಾಡ್ತಾನೆ, ಸುಮ್ ಪಾಠ ಹೇಳದ್ ಬಿಟ್ಟು ಬರೇ ಕಿಡಿಗೇಡ್ ಕೆಲಸ ಮಾಡ್ತಾನೆ. ಸುಮ್ ತಂತ ಹೇಳೋದ್ ಬಿಟ್ಟು ಏನಾರ ಒಂದ್ ಕಾಟ ಕೊಡ್ತಾನೆ, ನಮ್ ಕಡೆಗೆ ನಮ್ ಬಿಡಂಗೆ ಇಲ್ಲ ಅಂತ ಹೇಳಿ ಮತ್ತೇನಾರು ಬಿಟ್ಟಿಗೆಟ್ಟಿರಿ. ಬರ್ಬೇಕು, ಕಲಿಬೇಕು. ಇದು ಪಾಠ, ಪ್ರವಚನ ಅಲ್ಲ. ಪ್ರವಚನ ಅಂದ್ರೆ ಸಿದ್ದೇಶ್ವರ ಸ್ವಾಮಿ ಪ್ರವಚನ, ಅವ್ರ ಪಾಡಿಗೆ ಅವ್ರು ಹೇಳಿ ಓದ್ತಿರ್ತಾರ, ನಿಮ್ ಪಾಡಿಗೆ ನೀವು ಕೇಳಿ ಓದ್ತಿರ್ತೀರಿ. ಹಂಗಿಲ್ಲ ನಮ್ದು, ಇದು ಪ್ರತಿಯೊಬ್ರು ಇದ್ರ ಇನ್ವಾಲ್ವ್ ಆಗ್ಲೇಬೇಕು. ಪಾಠಕ್ಕ ಪ್ರವಚನಕ್ಕ ಬಹಳ ವ್ಯತ್ಯಾಸ ಅದ. ಪ್ರತಿಯೊಬ್ಬರಿಗೆ ನಾವು ಡ್ರಿಲ್ ಮಾಡಿಸಬೇಕಾಗ್ತದ, ಡ್ರಿಲ್ ಮಾಡಬೇಕಾಗ್ತದ. ನೀವು ಪ್ರವಚನದಾಗ ಹಂಗಿಲ್ಲ, ಕುದಿಕೆ ಕೇಳಿರ ಹೋಗ್ಬೋದು, ನಿಜ ಮಾಡ್ಯಾರ ಹೋಗ್ಬೋದು. ನೀವೇನ್ ಮಾಡಿರಿ ನಿಮಗ್ ಬಿಟ್ಟದ್ದು, ನಮ್ಮದನ್ನ ಸಾಯಂಕ ಓದಿ ಓದ್ತಿವತ್ತು ಓದ್ತಿರ್ತಾರೆ ಪ್ರವಚನ ಮಾಡೋರು. ಅದು ಅಲ್ಲ, ಇಲ್ಲೇನು ಪೀಠಕ್ಕ ಕೂತಿರ್ತಾರ ವ್ಯಾಸ ಪೀಠಕ್ಕ, ಪ್ರತಿಯೊಬ್ರು ಆ ವ್ಯಾಸ ಪೀಠಕ್ಕ ಬರಬೇಕು. ನೀವು ಅಲ್ಲಿಗೆ ಬರ್ಬೇಕು, ಕುಂತ ಈ ಕೆಲ್ಸ ನೀವು ಮಾಡ್ಬೇಕು ಅಂತ ಸಾಮರ್ಥ್ಯ ನಿಮ್ಮೊಳಗ್ ಬರ್ಬೇಕು. ಯಾರೊಡನೆ ವೈರತ್ವವಿಲ್ಲದೆ ಪ್ರೀತಿಯಿಂದ ಇರು, ಅದೇ ಚಂದ ಅಂತ. ವೈರತ್ವ ಇರ್ಲಾರ್ದ ಒಂದು ಧರ್ಮ ಅದ, ಯಾವಾಗ ಗೊತ್ತ? ಯಾರೊಡನೆ ವೈರತ್ವ ಇಲ್ಲ, ವ್ಯತ್ಯಾಸನೆ ಇಲ್ಲ. ನಮ್ ದೇಶದಾಗ ಎಷ್ಟು ಧರ್ಮಗಳದಾವ, ಆ ಧರ್ಮಗಳಲ್ಲಿ ಒಂದು ಇತರ ಧರ್ಮವನ್ನ ವೈರ ದ್ವೇಷದಿಂದ ನೋಡೋದು ಅಥವಾ ಭಿನ್ನ ಮಾಡಿ ನೋಡಲಾರದಂತದೊಂದು ಧರ್ಮ, ತನ್ನಿಂದ ಭಿನ್ನವಾಗಿ ನೋಡ್ಲಾರದಂತದೊಂದು ಧರ್ಮ. ಯಾವ್ದದು? ವೈರತ್ವವಿಲ್ಲದ ಧರ್ಮ, ಬಸವ ಧರ್ಮ. ಬಸವ ಧರ್ಮ ಅಂದ್ರೆ ಒಂದೇ, ವೀರಶೈವ ಧರ್ಮ ಅಂದ್ರೆ ಒಂದೇ, ಲಿಂಗಾಯತ ಧರ್ಮ ಅಂದ್ರೆ ಒಂದೇ. ಎಲ್ಲ ಮೂರು ಒಂದೇ ಶಬ್ದಗಳು. ವೈರತ್ವ ಇಲ್ಲದ ಧರ್ಮನೇ ವೀರಶೈವ ಧರ್ಮ. ವೀರಶೈವ ಧರ್ಮನೇ ಬಸವಣ್ಣ ಪಾಲ ಮಾಡಿತ್ತು. ಬಸವಣ್ಣ ಧರ್ಮ ಅಂದ್ರೆ ಒಂದೇ, ವೀರಶೈವ ಧರ್ಮ ಅಂದ್ರೆ ಒಂದೇ. ಇಲ್ಲಿ ಏನದ ಅಂದ್ರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಮೂರು ಸಿದ್ಧಾಂತಗಳನ್ನ ಸಮನ್ವಯ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ವೈರತ್ವನೇ ಇಲ್ಲ. ಆಮೇಲೆ ಕೆಲವೊಂದು ವೇದಗಳ ಸಮ್ಮತ ಧರ್ಮಗಳದಾವ, ಕೆಲವೊಂದು ಆಗಮ ಸಮ್ಮತ ಧರ್ಮಗಳದಾವ. ಶೈವ ಧರ್ಮಗಳು ಆಗಮ ಸಮ್ಮತ ಅದಾವ, ಮತ್ತೆ ಇತರ ಧರ್ಮಗಳು ವೇದ ಸಮ್ಮತ ಅದಾವ. ಈ ವೀರಶೈವ ಧರ್ಮ ಏನದಲ್ಲ, ಈ ವೀರಶೈವ ಧರ್ಮ ವೇದಗಳ ಸಮ್ಮತ ಇಲ್ಲದಿದ್ದರೂ ವೇದಗಳಿಗೆ ವಿರೋಧವಿಲ್ಲ, ಆಗಮಗಳಿಗೆ ಸಮ್ಮತವಾಗಿದೆ, ಆದರೆ ವೇದಗಳಿಗೆ ವಿರೋಧವಿಲ್ಲದ್ದು. ಆಗಮಗಳೊಳಗ ಅಷ್ಟಾವರ್ಣಗಳು, ಪಂಚಾಚಾರಗಳು, ಶಟಸ್ಥಲಗಳು ಏನದವ, ಅವುಗಳನ್ನ ಹೇಳುವ ಶೈಲಿ ಏನಾಗ್ಬಿಟ್ಟದ, ವೇದಗಳಿಗೆ ವಿರುದ್ಧ ಇರ್ಲಾರ್ದಂಗೆ ಹೇಳಂತದ. ವೇದಾಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಸಮ್ಮತವಾದ ಧರ್ಮ ಇದು. ಎಲ್ಲನೂ ಅದ, ಅದ್ರೊಳಗ ಎಲ್ಲನೂ ಅದ, ಯಾವುದನ್ನು ವಿರೋಧಿಸಿಲಾರದಂತ ಧರ್ಮ. ಆದ್ರೆ ಈ ವೇದಗಳಿಗೆ ಹೊರೆ ನಿಕ್ಕುವೆ, ಆಗಮಗಳಿಗೆ ಬಾರಂತ ಇದೇ ಯಾಕೆ ಮಾಡ್ಯಾರ ಅಂತಂದ್ರ, ವೇದಗಳು ಅಂತಂದ್ರ ಶಾಸ್ತ್ರಗಳಿಗೆ ಬಂದ್ ಬೈದಿಲ್ಲವರು, ನಾವೇ ವೇದಗಳಂತ ಹೇಳಿ ಒಂದಿಷ್ಟು ಜನ ನಾ ಸಾಮವೇದಿ, ನಾನು ಋಗ್ವೇದಿ ಅಂತೇಳಿ ಮನುಷ್ಯರು ವ್ಯಕ್ತಿಗಳು ವೇದಗಳಾಗಿದ್ರ ಆಗಿನ ಕಾಲದೊಳಗ ವ್ಯಕ್ತಿಗಳು, ನಾಲ್ಕು ಮಂದಿ ವೇದಗಳು, ನಾಲ್ಕು ವೇದ ಬಲ್ಲವನಿ, ಚತುರ್ವೇದಿ, ದ್ವಿವೇದಿ, ತ್ರಿವೇದಿ, ತಾವೇ ವೇದಗಳಾಗಿ ಕೂತಿದ್ರು ವ್ಯಕ್ತಿಗಳು. ಶಾಸ್ತ್ರಕ್ಕೆ ಬೈದಿಲ್ಲ ಬಸವಣ್ಣ ಅವ್ರು, ಇದನ್ನ ಸರಿಯಾಗಿ ತಿಳ್ಕೊಳ್ರಿ. ಶಾಸ್ತ್ರದೊಳಗಿರುವ ಜ್ಞಾನಕ್ಕೂ ಬೈದಿಲ್ಲ ಅವರು, ತಾವೇ ವೇದಗಳಾಗಿದ್ರು. 27 ನಕ್ಷತ್ರಗಳು ತಾವೇ ಆಗಿದ್ರು, 27 ಮಂದಿ ಪೂಜೆ ಮಾಡಿಸ್ಕೊಳಕತ್ತಿದ್ರು ಆಗಿನ ಕಾಲದಾಗ ವ್ಯಕ್ತಿಗಳು.
ಅಶ್ವಿನಿ ಭರಣಿ ಏನದವರ 27 ಮಂದಿ 63 ಪುರಾತನರ ಕಾಲದ ಒಂದು ಚರಿತ್ರೆ ಹೋದ್ರಿ, ಆ 27 ಮಂದಿ ಪೂಜೆ ಮಾಡಿಸ್ಕೊಳಕ್ ಹತ್ ಬಿಟ್ಟಿದ್ರು, ನಾವೇ ನಕ್ಷತ್ರಗಳು ನಮ್ಲಿಂದ ಮಳಿ ಬರ್ತಾವಂತ. ಇಂತ ಕುತಂತ ನನ್ ಮಕ್ಕಳು ಮಾಡಿದ ಕೆಲಸಗಳ ಒಂದ್ ಕಾಲಕ್ಕ ಮುಗ್ಧ ಜನರಿಗೆ ತಪ್ಪು 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 ದಾರಿ ತೋರಿಸ್ಬಿಟ್ಟಾರ. ಅದಕ್ಕೆ 63 ಪುರಾತನರ ಪೈಕಿ ಒಬ್ಬ ಶರಣ ಏನ್ ಮಾಡ್ತಾನಂದ್ರ, ಆ 27 ಮಂದಿಗೆ ಕಟ್ಟಾಕಿ ಒಂದು ಜೈಲ್ನಾಗ ಹಾಕಿರ್ತಾನ. ಮಳಿ ತರಿಸ್ರಲ್ಲ ಮಕ್ಕಳ್ರೆ, ಎಲ್ಲಿದ್ ಮಳಿ ತರಿಸ್ತೀರಿ, ಸುಳ್ಳು ಹೇಳ್ತೀರ ಏನಂತ ಹೇಳಿ ಒಬ್ಬ ರಾಜ, 63 ಪುರಾತನರ ಪೈಕಿ ಒಬ್ಬ ರಾಜ ಏನ್ ಮಾಡ್ತಾನ, ಆ 27 ಮಂದಿಗೆ ಕಟ್ಟಾಕಿ ಮೂಲೆಗಾಕಿ ಒದಿಸ್ತಾನ, ಸುಳ್ಳು ಹೇಳ್ತೀರ ಏನ್ರಲ್ಲ ಅಂತ. ಅದೇ ಅರ್ಥದೊಳಗ ಬಸವಣ್ಣವರು ಈ ವೇದಗಳಿಗೆ ವರೇನಿಕ್ವೆ ಆಗಮಗಳಿಗೆ ಭಾರನೆತ್ವೆ ಇದೆಲ್ಲ ಯಾಕಂದ್ರಂದ್ರ ವ್ಯಕ್ತಿಗತವಾಗಿದ್ದಕ್ಕ ತತ್ವಗತವಾಗಿದ್ದಕ್ಕ ಅವ್ರ ಎಲ್ಲಿ ವಿರೋಧ ಮಾಡಿಲ್ಲ. ಎಷ್ಟು ಬೇಕು ನಿಮಗೆ ವೇದಗಳ ಆಗಮಗಳ ಶ್ಲೋಕಗಳು ಬಸವಣ್ಣವ್ರ ವಚನದ ಎಲ್ಲಾ ಕಡೆ ಬರ್ಕೊಂಡಾರ. ಇವೆಲ್ಲ ಸರಿಯಾಗಿ ತಿಳ್ಕೋಬೇಕು. ಸದ್ವೇದಿ, ತ್ರಿವೇದಿ, ಚತುರ್ವೇದಿ, ನಾನು ಸಾಮವೇದಿ, ನಾನು ಋಗ್ವೇದಿ ಅಂತ ಹೇಳಿ ಮನುಷ್ಯರು ವೇದಿಗಳಾಗಿದ್ರಲ್ಲ ಅವರಿಗೆ ಜಾಡಿಸ್ತೀನಿ ಬಿಡಂಗಿಲ್ಲ ಅಂತ ಬಸವಣ್ಣ. ತತ್ ಈ ಶಾಸ್ತ್ರಕ್ಕ ಜ್ಞಾನಕ್ಕ ಅವ್ರು ಏನು ವಿರೋಧ ಮಾಡಿಲ್ಲ. 5,000 ಜನ ಅವ್ರದ ಅಗ್ರಹಾರದೊಳಗ ಈ ಜ್ಞಾನ ಸಾಧನೆ ಮಾಡ್ತಿದ್ರು. ಅವ್ರ ತಂದೆಯವರು ದೊಡ್ಡದೊಂದು ಅಗ್ರಹಾರಕ್ಕ ಪೋಸ್ಟ್ ಚೀಫ್ ಇದ್ರು. ಅವರಿಗೆ ತಾವೇ ವೇದಗಳಂತ ಹೇಳಿ ಹೇಳ್ಕೊತ ಅಡ್ಡಾಡ್ತಿದ್ರಲ್ಲ, ಅವ್ರು ಮಾಡೋದೊಂದು ಮಂದಿಗೆ ಹೇಳೋದೊಂದು ದಾರಿಗಳು, ತೋರಿಸೋ ದಾರಿ ಬೇರೆ, ತಾವು ಮಾಡೋದು ಒಂದು ದಾರಿ ಬೇರೆ. ಅದ್ರ ಸಲುವಾಗಿ ತಾವು ಹೇಳುವುದು ಮಾಡುವುದೊಂದು ನಮಗೆ ಹೇಳುವುದೊಂದು, ಇಂಥವ್ರಿಗೆ ನಾನು ಬಿಡಂಗಿಲ್ಲ ಅಂತೇಳಿ ಅವರು ಎಲ್ಲ ಇಂಥವ್ರಿಗೆ ಬೈಕೋತ್ವಾದ್ರು. ಅವ್ರು ಆದ್ರೆ ಶಾಸ್ತ್ರಕ್ಕೆ ಬೈದಿಲ್ಲ, ಅವ್ರು ಯಾವ ಶಾಸ್ತ್ರಕ್ಕೂ ಬೈದಿಲ್ಲ, ಯಾವ ಜ್ಞಾನಕ್ಕೂ ಬೈದಿಲ್ಲ. ಅವೆಲ್ಲ ಆದಿ ಕಾಲದ ಋಷಿ ಮುನಿಗಳ ಅನುಭವದ ಸಾರ ಅದು. ಹಿಂದೂ ಧರ್ಮದ ಏನು ಎಲ್ಲ ವೇದ ಆಗಮ ಉಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸ ಇವೆಲ್ಲ ಸೇರಿ ಎಷ್ಟು ಶ್ಲೋಕಗಳದಾವ ಅಂತ ಹೇಳಾರ ನಿಶ್ಚಲ್ ದಾಸ್ ಜಿ, ಪೀತಾಂಬರ್ ಜಿ? 27 ಲಕ್ಷ. 27 ಲಕ್ಷ. ಈ 27 ಲಕ್ಷ ಶ್ಲೋಕಗಳಿಗೆ ರೆಸ್ಪೆಕ್ಟ್ ಕೊಡೋನೆ ಹಿಂದೂ, ಮತ್ತಿನೇನಿಲ್ಲ. ಈ 27 ಲಕ್ಷ ಶ್ಲೋಕನೇ ನೀವು ಎಟ್ಟರೆ ಧರ್ಮಗಳು ಮಾಡಿರ್ಬೋದು, ಆ ಎಲ್ಲಾ ಧರ್ಮಗಳು ಈ 27 ಲಕ್ಷ ಶ್ಲೋಕದ ಎಂಜಲುಗಳು. ಬೇರೆ ಧರ್ಮಗಳು ಏನೇ ಇದ್ರು ಸಹಿತ ಈ ದೇಶದೊಳಗ ಆ 27 ಧರ್ಮ ಈ ಶ್ಲೋಕಗಳ ಪೈಕಿ ಇರೋ ಜ್ಞಾನ ಬಿಟ್ಟು ಮತ್ತ ಹೊಸದ್ ಏನು ಇಲ್ಲ. ಅದ್ರಾಗ ಅದ್ರೊಳಗಿಂದೇ ಒಂದಿಟ್ಟು ತಗೊಂಡು ನಾವು ಮಾಡಿವಿ. ಅದಕ್ಕೆ ವ್ಯಾಸೋಚಿಷ್ಟಂ ಸರ್ವಂ ವ್ಯಾಸೋಚಿಷ್ಟಂ, ವ್ಯಾಸ ಮಹರ್ಷಿ ಅಂತೇನ್ ಅದನ ಅವ ಒಬ್ನೇ ಅದನು ಬಹಳ ಇದ್ರು. ಅದೇನ್ ಪೀಠ ಇತ್ತೋ ಪಾಠ ಇತ್ತೋ ಗೊತ್ತಿಲ್ಲ, ಆದ್ರ ಈ ಏನ್ ವೇದ ಆಗಮ ಉಪನಿಷತ್ ಹಿಂಗೆ ಹೇಳ್ತಿರ್ತಾರ, ಒಬ್ಬನೇ ಇಷ್ಟೊಂದ್ ಹೆಂಗ್ ಬರೀತಾನ, ಒಬ್ಬನೇ ಇಷ್ಟೊಂದ್ ಹೆಂಗ್ ಮಾಡ್ತಾನೆ, ಮಾಡ್ಯಾನೋ ಬಿಟ್ಟನ ಅದೊಂದ್ ಪೀಠ ಅಂತ ತಿಳ್ಕೊಂಡು ಆ ಪೀಠಕ್ಕೆ ಬಂದವ್ರಿಗೆಲ್ಲ ಜಗದ್ಗುರುಗಳು ಅಂತ ಇವ್ರು ಅಂತೀವಲ್ಲ, ಅದೇ ರೀತಿ ಅವರು ಆ ಕುರ್ಚಿ ಕೂತವ್ರಿಗೆಲ್ಲ ವ್ಯಾಸನೇ ಅಂದಿರಬಹುದು ಅಂದ. ಏನದ ಏನೋ ಆ ಚರಿತ್ರೆಯ ಸೈಡ್ ಹೋಗೋದ್ ಬೇಡ. ಆ ವ್ಯಾಸ ಅಂತಂದ್ರ ನಮ್ಮ ಹಿಂದಿನ ಸನಾತನ ಸಾಹಿತ್ಯದ ಜ್ಞಾನ, ಆ ಜ್ಞಾನದ ಒಂದು ಎಂಜಲವೇ. ವ್ಯಕ್ತಿಗತವಾಗಿರುತ್ತೋರಿ, ತತ್ವಗತವಾಗಿರ್ತೋರಿ, ಎಲ್ಲಾ ಧರ್ಮಗಳು ಅದರ ಎಂಜಲಗಳೇ ಅದಾವ. ಅದನ್ನ ತೆಗೆದು ಬಿಟ್ರಿ ಅಂತಂದ್ರೆ ಅಲ್ಲಿ ಮಾತ್ರ ಏನು ಇಲ್ಲೇ ಇಲ್ಲ. ಪ್ರತಿಯೊಂದು ವ್ಯಾಸೋಚಿಷ್ಟಂ ಸರ್ವಂ ವ್ಯಾಸೋಚಿಷ್ಟಂ ಅಂದ್ರೆ ಏನದ, ಈ ತತ್ವಗಳು ಏನದವ ಇದ್ರದ ಎಂಜಲು ಅವೆಲ್ಲ ಉಳಿದ ಧರ್ಮಗಳು ಅಂತ ಒಪ್ಕೊಳ್ಳೇಬೇಕು. ಆ ರೀತಿ ಇರೋಂಥದ್ದು ಒಂದು ಸ್ಥಿತಿ. ಅದ್ರೊಳಗೆ ಏನ್ ಮಾಡ್ಯಾರ, ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ವೇದ ಆಗಮ ವೇದ ಸಮ್ಮತ ಆಗಮ ಸಮ್ಮತ ಈ ಶಾಸ್ತ್ರ ಸಮ್ಮತ ಪುರಾಣ ಸಮ್ಮತ ಹಿಂಗೆಲ್ಲ ಬಹಳಷ್ಟು ವ್ಯತ್ಯಾಸ ಮಾಡ್ಕೊಂಡು ನಾವು ಶ್ರೇಷ್ಠ ನೀವು ಶ್ರೇಷ್ಠ ನಾವು ಕನಿಷ್ಠ ಹಿಂಗ್ ನೀವು ಕನಿಷ್ಠ ಹಿಂಗ್ ಏನೇನೋ ಕಿರಿಕಿರಿ ಮಾಡ್ಕೊಂಡಾರಲ್ಲ, ಆ ಎಲ್ಲ ಕಿರಿಕಿರಿಗಳನ್ನ ದಾಟಿ ಬಂದಂತದೇ ಇದು ವೀರಶೈವ ಧರ್ಮ. ಇದ್ರೊಳಗ ದ್ವೈತಕ್ಕೂ ವಿರೋಧ ಮಾಡಲ್ಲ, ಅದ್ವೈತಕ್ಕೂ ವಿರೋಧ ಮಾಡಲ್ಲ, ವಿಶಿಷ್ಟ ಅದ್ವೈತಕ್ಕೂ ವಿರೋಧ ಮಾಡಲ್ಲ. ಇವೆಲ್ಲ ವಿರೋಧ ಮಾಡ್ಲಾರ್ದೆ ಎಲ್ಲವನ್ನ ಏನ್ ಮಾಡ್ಯಾರ, ತಮ್ಮ ಸಾಧನೆಗೆ ಒಂದೊಂದು ಸ್ಟೆಪ್ ಮಾಡ್ಕೊಂಡ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ.
ಆರರೊಳಗ ಭಕ್ತ ಮತ್ತು ಮಹೇಶ ಸ್ಥಳದೊಳಗ ಏನ್ ಮಾಡ್ಯಾರ ದ್ವೈತ ಸಿದ್ಧಾಂತವನ್ನ ಅಳವಡಿಸಿಕೊಂಡಾರ. ನೀವು ದ್ವೈತಕ್ಕೆ ಬೈದ್ರಿ ಅಂತಂದ್ರೆ ನೀವು ಭಕ್ತ ಸ್ಥಳಕ್ಕೆ ಬೈದಂಗ ಮಹೇಶ ಸ್ಥಳಕ್ಕೆ ಬೈದಂಗ. ಅದಕ್ಕೆ ದ್ವೈತಕ್ಕ ಎಂದೂ ವಿರೋಧ ಮಾಡಬಾರದು. ಅವು ಅದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು, ಅಜ್ಞಾನಿಗಳು, ಅವು ಒಂದಕ್ಕೊಂದು ಗುದ್ದಾಡ್ತಿರ್ತಾವ. ಆಕ್ಚುಲ್ ದ್ವೈತ ಇರ್ಲಾರ್ದೆ ಅದ್ವೈತಕ್ಕೆ ಹೋಗ್ಲಕ್ ಬರಂಗೇ ಇಲ್ಲ. ಫಸ್ಟ್ ಸ್ಟೆಪ್ ದ್ವೈತ ಬೇಕೇ ಬೇಕು. ಅಂಗವೇ ಲಿಂಗ, ಲಿಂಗವೇ ಅಂಗ ಆಗ್ಬೇಕಾದ್ರೆ ಮೊದಲು ಅಂಗ ಲಿಂಗ ಬೇರೆ ಬೇರೆ ಅನ್ನೋದ್ರೆ ಮೊದಲು ಗೊತ್ತಿರ್ಬೇಕಲ್ಲ. ಲಿಂಗನೇ ಗೊತ್ತಿಲ್ಲ, ಅಂಗನೇ ಗೊತ್ತಿಲ್ಲ, ಒಮ್ಮೆ ಒಂದೇ ಹೆಂಗಾಗ್ತಾವು ಎರಡು ತಿಳ್ಕೋಬೇಕು, ಒಂದ್ ಆಗ್ಬೇಕು. ಅದಕ್ಕೆ ದ್ವೈತ. ಮತ್ತೆ ಮುಂದೇನ್ ಮಾಡ್ತದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗೆ ಏನಾಗ್ತದ ಅಂತಂದ್ರೆ ಅಲ್ಲಿ ವಿಶಿಷ್ಟ ದ್ವೈತದ ಸೂತ್ರಗಳನ್ನ ಅಲ್ಲಿ ಅಳವಡಿಸಿಕೊಂಡರು ಅವರು. ಅಳವಡಿಸಿಕೊಂಡು ಮುಂದೆ ಶರಣ ಮತ್ತು ಐಕ್ಯ ಸ್ಥಳದೊಳಗೆ ಹೇಳದೆ ಅದ್ವೈತ ಹೇಳ್ತಾರವ್ರು. ಈ ಅದ್ವೈತ ಹೇಳ ತನಕ ಚಂದ ಅನ್ನಿಸ್ತದ. ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟಿದ ಮೇಲೆ ನಿಮ್ಮ ವೀರಶೈವ ಧರ್ಮದ ಆನಂದ ಚಾಲು ಆಗ್ತದೆ. ಅದಕ್ಕೆ ಲಿಂಗಸ್ಥಳ ಲಿಂಗಸ್ಥಳ ಅಂತಾರೆ. ಇವೆಲ್ಲ 44 ಅಂಗಸ್ಥಳಗಳಲ್ಲಿ ಇಷ್ಟು ಸಾಧನೆ ಮಾಡಿದ ಮೇಲೆ ಮುಂದೆ ನಿಮಗ ಅದರದು ವಿಲಕ್ಷಣ ಆನಂದ, ವಿಶೇಷ ಆನಂದ ನಿಮಗ ಅವಾಗ ಚಾಲು ಆಗ್ತದೆ. ಐಕ್ಯ ಸ್ಥಳಕ್ಕೆ ಮುಟ್ಟಿದ ಮೇಲೆ ಎಲ್ಲ ಎಲೆಕ್ಷನ್ ನಿಂತು ಓಟ್ ಹಾಕಿಸ್ಕೊಂಡು ಆರಿಸಿ ಬಂದು ಕುರ್ಚಿ ಕುಂತ ಮೇಲೆ ಮುಂದೆ CM ಅಧಿಕಾರದ ಮಜಾ ಏನನ್ನೋದು CM ಹೆಂಗ್ ಗೊತ್ತಾಗ್ತದ. ಹಂಗ ಐಕ್ಯ ಸ್ಥಳಕ್ಕೆ ಹೋಗಿ ಕುಂತ ಮೇಲೆ ನಿಮಗ್ ಮುಂದಿಂದು ಗೊತ್ತಾಗ್ತದ ಇದ್ರ ವಿಲಕ್ಷಣ ಆನಂದ ಏನು, ಇದು ಜ್ಞಾನದ ವಿಶೇಷತೆ ಏನು ಅನ್ನೋ ಮುಂದೆ ಹೇಳ್ತಾರ. ಹಿಂಗೆಲ್ಲ ಅದಾವ. ಅದೇನಕ್ಕಿರ್ಲಕ್ಕ ಯಾವ ಧರ್ಮವನ್ನು ವಿರೋಧ ಮಾಡ್ಲಾರ್ದೆ, ಯಾರನ್ನೂ ವಿರೋಧಿಸಲಾರ್ದೆ, ಅದು ವಚನ ಒಂದೇ ಸಾಕು. ಇವನಾರವ 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 ಎನ್ನದಿರಯ್ಯ. ಯಾವ ಧರ್ಮ ಇರ್ಲಿ, ಯಾವ ಸಿದ್ಧಾಂತ ಇರ್ಲಿ, ಯಾವ ಶಾಸ್ತ್ರಕ್ಕಿರ್ಲಿ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮದ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಸಾಕೆಷ್ಟು ವಿರೋಧದ ಬಗ್ಗೆ ಮಾತಾಡ್ಬೇಕಾದ್ರೆ ಅಲ್ಲಿ ವಿರೋಧನೇ ಇಲ್ಲ. ಮತ್ತೊಂದಿಷ್ಟು ವಚನಗಳು ಟುಸ ಪುಸ ಕಲ್ತು ಅವ್ರಿಗೇನಾರ ಅಂದ್ ಇವ್ರಿಗೇನಾರ ಅಂದ್ ಕಲ್ಲು ತಡ್ಡಾಡ್ತಿರ್ತಾರಲ್ಲ ವೇದಿಕೆ ಮೇಲೆ ಪಾಠ ಹೇಳಕ್ ಹೋಗಿ ಏನಾರ ಒಂದ್ ಮಾತಾಡ್ಲಕ್ ಹೋಗಿ ಇವೆಲ್ಲ ಏನದವ ಹರಕ ಪರ್ಕ ತಿಳ್ಕೊಂಡವ್ರು. ಪರಿಪೂರ್ಣವಾಗಿ ತಿಳ್ಕೊಂಡವ್ರು ಇದ್ರಂತಂದ್ರ ಅವ್ರ ಮನಸ್ಸಿನೊಳಗ್ ಯಾರ ಬಗ್ಗೆನು ವಿರೋಧನೆ ಇಲ್ಲ. ಎಲ್ಲರು ಒಂದೇ ತಂದೆಯ ಮಕ್ಕಳು. ಪರಮಾತ್ಮನ ಪಿತೃತ್ವ, ಜೀವಾತ್ಮರ ಭ್ರಾತೃತ್ವ. ಇದ್ಯಾವುದು ಸಾಧಕ ಅವಸ್ಥೆಯಲ್ಲಿ, ಸಿದ್ಧ ಅವಸ್ಥೆಯಲ್ಲಿ ತಾನೇ ಲಿಂಗವಾಗಿರ್ತಾನೆ, ತಾನೇ ಶುದ್ಧ ಬ್ರಹ್ಮನಾಗಿರುತ್ತಾನೆ, ತಾನೇ ಬಸವಣ್ಣನಾಗಿರುತ್ತಾನೆ, ತಾನೇ ಲಿಂಗ ಆಗಿರ್ತಾನೆ, ತಾನೇ ರೇಣುಕನಾಗಿರುತ್ತಾನೆ, ತಾನೇ ಅದು ಆಗಿರ್ತಾನೆ. ಏನು ತತ್ವ ಸಿದ್ಧಾಂತವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಇಲ್ಲಿಂದ ಗುಡ್ಡ ಏರಿ ಕುದುರೆ ಮೇಲೆ ಕೂತು ಎಲ್ಲಿ ಬೀಳ್ತೀನೋ ಎಲ್ಲಿ ಹೇಳ್ತೀನೋ ಅಂತ ಸದಗೋತ್ ಹೋಗಿ ಹೈರಾಣಾಗಿ ಬಂದು ಯಾಕೆ ಹೋದ್ರವ್ರ ಅಂದ್ರೆ ಆ ವೈಷ್ಣೋ ದೇವಿ ಬೇರೆ ತಾನೇ ಬೇರೆ ಅಂತ ಯಾರು ತಿಳ್ಕೊಂಡಾರೋ ಅವ್ರು ಅಲ್ಲಿ ತಾನು ಹೋಗಿರ್ತಾರ. ಈಗ ವೈಷ್ಣೋ ದೇವಿ ಬಗ್ಗೆ ಏನಾಯ್ತು, ಪ್ರಕೃತಿಯಲ್ಲಿ ಒಂದು ದರ್ಶನ ಆಯ್ತೆ ಹೊರತು ಆ ವೈಷ್ಣೋ ದೇವಿಯ ಚರಿತ್ರೆ, ವೈಷ್ಣೋ ದೇವಿಗೆ ಅಷ್ಟೊಂದು ಮಹತ್ವ ಯಾಕೆ ಬಂತು, ಆ ಪೌರಾಣಿಕ ಹಿನ್ನೆಲೆ ಏನದ, ವೇದ ಆಗಮಗಳಲ್ಲಿ ಅವುಗಳ ಬಗ್ಗೆ ಏನಾದರೂ ಉಲ್ಲೇಖವಿದೆಯೇ, ಈ ರೀತಿಯಾಗಿ ಶಾಸ್ತ್ರೀಯವಾಗಿ ಅದನ್ನ ಅಧ್ಯಯನ ಮಾಡಿ ಅಲ್ಲಿರುವಂತ ಮಹತ್ವದ ವಿಚಾರಗಳನ್ನ ಅಳವಡಿಸಿಕೊಂಡು ತಿಳ್ಕೊಂಡು ಆ ವಿಚಾರಗಳನ್ನ ತಿಳ್ಕೊಂಡು ಆ ಜ್ಞಾನವನ್ನ ತಮ್ಮ ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡಾಗ ನೀವು ಬೇರೆ ಅಲ್ಲ, ವೈಷ್ಣೋ ದೇವಿ ಬೇರೆ ಅಲ್ಲ, ನೀವೇ. ವೈಷ್ಣೋ ದೇವಿ ಇಸ್ ನಾಟ್ ಎನಿ ಮಟೀರಿಯಲ್, ವೈಷ್ಣೋ ದೇವಿ ಇಸ್ ಎ ಕಾನ್ಸಿಯಸ್. ಅದೊಂದು ಪ್ರಜ್ಞೆ ಅದ ಅಲ್ಲಿ. ಆ ಪ್ರಜ್ಞೆ ನಿಮ್ಮ ಪ್ರಜ್ಞೆ ಆಯ್ತು ಅಂತಂದ್ರೆ ನೀವೇ ವೈಷ್ಣೋ ದೇವಿ ಆಗಿರ್ತೀರಿ. ಬಸವ ಅನ್ನೋದು ಅದೊಂದು ವ್ಯಕ್ತಿ ಅಲ್ಲದು, ಬಸವ ಅನ್ನೋದೊಂದು ಪ್ರಜ್ಞೆ. ಪ್ರಜ್ಞೆ ಬಸವಣ್ಣವ್ರು 12ನೇ ಶತಮಾನದಾಗ ಆಗಿ ಹೋದ್ರು. ಅಲ್ಲೇನ್ ಮಾಡಿದ್ರು, ಒಂದು ಪ್ರಜ್ಞೆಯನ್ನ ಜಾಗೃತಿ ಮಾಡಿ ಹೋದ್ರು. ಬಸವ ಪ್ರಜ್ಞೆ, ಬಸವ ಧರ್ಮ ಅನ್ನಂಗಿಲ್ಲ ನಾವು.
ಆಕ್ಚುಲ್ ಬಸವ ಪ್ರಜ್ಞೆ. ಧರ್ಮ ಅಂದ್ರೆ ಜಗತ್ನಾಗ ಬೇಕಾದಷ್ಟು ಧರ್ಮಗಳದಾವ, ಆದ್ರ ಪ್ರಜ್ಞೆ, ಬಸವ ಪ್ರಜ್ಞೆ ಜಗತ್ನಾಗ ಒಂದೇ. ಆ ಜಗತ್ತಿನೊಳಗಿರುವಂತ ಬಸವ ಪ್ರಜ್ಞೆಯನ್ನ ನಾವು ಜಾಗೃತ ಮಾಡ್ಕೊಂಡೇವ ಅಂದ್ರೆ ನಾವು ಬೇರೆ ಅಲ್ಲ, ಬಸವಣ್ಣ ಬೇರೆ ಅಲ್ಲ, ಶರಣರೇ ಆಗಿಬಿಡ್ತೀವಿ. ಹಂಗೆ ಇಲ್ಲಿ ಯಾರೊಡನೆ ವೈರತ್ವವಿಲ್ಲದೆ ಪ್ರೀತಿಯಿಂದ ಇರು, ಅದೇ ಚಂದ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೇ ಚಂದ, ಎಲ್ಲರ ಜೊತೆಗೆ ವೈರತ್ವ ಇರ್ಲಾರ್ದಂಗ ಕೂಡದೇ ಚಂದ. ನೋಡ್ರಿ ಹಂಗ ಏನೇನೋ ಮಾಡ್ತಿರ್ತಾರ, ಯಾರ್ಯಾರ್ದೋ ಫಂಕ್ಷನ್ ದಾಗ ಹೋಗಿ ಅವ್ರು ಹಾಕೊಳ್ಳಂತ ಟೋಪಿ ಇವ್ರು ಹಾಕೊಂಡ್ರೆ ಮತ್ತಾರೋ ಹೊಟ್ಟೆ ಕಿಚ್ಚ ಪಡ್ತಿರ್ತಾರ, ಇವ್ರು ಹಾಕೊಳ್ಳಂತದ್ದು ಒಂದ್ ಶಲ್ಯ ಅವ್ರು ಹಾಕೊಂಡ್ರೆ ಇವ್ರು ಹೊಟ್ಟೆ ಕಿಚ್ಚ ಪಡ್ತಾರೆ. ಎಲ್ಲರ ಜೊತೆಗೆ ಒಂದಾಗಿ ಹೋಗ್ಬೇಕನ್ನಂತದ್ದು ಕೆಲವೊಂದು ಪ್ರಯತ್ನ, ಕೆಲವೊಂದ್ ಏನದವ ವೋಟ್ ಬ್ಯಾಂಕ್ ಸಲುವಾಗಿ ಎಲ್ಲೆಲ್ಲ ಹೋಗಿ ಅವ್ರ ಹಾಕೊಳ್ಳೋ ಡ್ರೆಸ್ ಹಾಕೋತಿರ್ತಾರ, ಅದು ಮುಖ್ಯ ಅಲ್ಲ. ಪರಮಾತ್ಮನ ಲಕ್ಷ್ಯ ಇಟ್ಕೊಂಡು, ಪರಮಾತ್ಮನ ಪಿತೃತ್ವದ ಲಕ್ಷ್ಯ ಇಟ್ಕೊಂಡು ಒಂದಾದ್ರೆ ಅದು ಸಾರ್ಥಕ. ಯಾವ್ದಾದ್ರೆ ಒಂದು ರಾಜಕಾರಣ ಮಾಡ್ಲಕ್ ಹೋಗಿ ಯಾರ್ದಾರು ಡ್ರೆಸ್ ಹಾಕೊಂಡ್ರೆ ಅದಕ್ಕೆ ಬೆಲೆ ಇರಲ್ಲ. ಯಾರೊಡನೆ ಯಾವುದೇ ರೀತಿಯ ವೈರತ್ವವಿಲ್ಲದೆ ಪ್ರೀತಿಯಿಂದ ಬಾಳುವುದೇ ಯೋಗ್ಯವು ಮತ್ತು ಸುಖರೂಪವು. ವೈರತ್ವ ಇಲ್ಲ ಅನ್ನಂಗ ಒಳಗೆ ಸ್ವಚ್ಛ ಇರ್ಬೇಕು, ಮೇಲೆ ತೋರಿಕೆಗೆ ಒಂದ್ ಸ್ವಲ್ಪ ಡಿಸ್ಟೆನ್ಸ್ಗಳು ಇರ್ಬೇಕು. ಎಲ್ಲ ಓಟು ಹಂಗೆ ಮಾಡ್ಕೋತ ಆದ್ರೆ ಆಗಂಗಿಲ್ಲ, ತೋರಿಕೆಗೆ ಒಂದ್ ಸ್ವಲ್ಪ ಇರ್ಬೇಕು. ಒಳಗೆ ಯಾರ ಬಗ್ಗೆ ವೈರತ್ವ ಇರ್ಬಾರ, ಬಳಸದಿರು ಅದ್ವೈತವನ್ನು ಬಾಯದಳು. ನೀವು ಹೊರಗ ಅದ್ವೈತ ಮಾಡಿಬಿಟ್ರೆ ಅಂತಂದ್ರ ಇಲ್ಲಿ ನಿಮ್ಮದು ಒಂದು ಏನಪ್ಪಾ ಅಂತಂದ್ರೆ ಐಡೆಂಟಿಟಿ ಇರಲ್ಲ, ನಿಮ್ ವಿಶೇಷತೆ ಇರ್ಲಾರ್ದಂಗ ಆಗ್ತದೆ. ನಿಮ್ ವಿಶೇಷತೆ ಕಾಯ್ಕೋಬೇಕಾಗ್ತದೆ, ಕಾಯ್ಕೋಬೇಕಾದ್ರ ಕೆಲವೊಂದ್ ಸ್ವಲ್ಪ ಒಂದ್ ಸ್ವಲ್ಪ ಸಿಟ್ಟು ಸ್ವಲ್ಪ ಏನಾರ ಇರ್ಬೇಕು. ಇದ್ದೇನ್ ಮಾಡ್ಬೇಕು, ಒಳಗಿರ್ಬಾರ್ದು, ಮ್ಯಾಲೆ ಇರ್ಬೇಕು ಒಂದ್ ಸ್ವಲ್ಪ. ಮ್ಯಾಲೂ ಇಲ್ಲ ಒಳಗೂ ಇಲ್ಲ ಅಂತಂದ್ರ ಅದ್ವೈತ, ಆ ಮಟ್ಟದ ಅದ್ವೈತ. ಸುತ್ತಮುತ್ತ ಇದ್ದವರೆಲ್ಲರೂ ಅದೇ ರೀತಿ ಇದ್ರು ಅಂತಂದ್ರ ಅಲ್ಲಿ ಆ ಸಮಸ್ಯೆ ಬರಂಗಿಲ್ಲ. ಸುತ್ತಮುತ್ತ ಅಜ್ಞಾನಿಗಳು, ಒಬ್ಬವನೇ ಜ್ಞಾನಿ ಇದ್ನಂತಂದ್ರ ಅವನು ಅಜ್ಞಾನಿಗಳಿಗತ್ಲೆ ಒಂದ್ ಸ್ವಲ್ಪ ಹೊರಗೆ ವರ್ತನೆ ಮಾಡ್ತಿರ್ಬೇಕು, ಆದ್ರ ಒಳಗ ಜ್ಞಾನಿಯಾಗಿರ್ಬೇಕು, ಒಳಗ ಕಂಪಲ್ಸರಿ ಜ್ಞಾನಿಯಾಗಿರ್ಬೇಕು. ಅದಕ್ಕೆ ಬಳಸದಿರುವ ಅದ್ವೈತವನ್ನು ಬಾಯದಳು ಅಂತ ಹೇಳ್ತಾರ. ಅದಕ್ಕೆ ಅದೊಂದು ಸದ್ಗುಣ, ಯಾರ ಜೊತೆಗೆ ವೈರತ್ವ ಇರ್ಲಾರ್ದಂಗ್ ನಡ್ಕೊಳ್ಳೋದೇ ಒಂದು ಸದ್ಗುಣ. ವೈರತ್ವ ತುಂಬಿದ ಮನಸ್ಸು ಏನಿರ್ತದ, ನಂಜು ತುಂಬಿದ ಪಾತ್ರೆ ಅಂತ ಇರುತ್ತದೆ. ಒಳಗ ವೈರತ್ವ ಇತ್ತಂದ್ರ ಅವ್ರ ಮಾತು, ಕೃತಿ, ಆಲೋಚನೆ, ದೃಷ್ಟಿ ಎಲ್ಲದ್ರೊಳಗು ಪಾಯ್ಸನ್ ಪಾಯ್ಸನ್ನೇ ಇರ್ತದ. ಆತರ ಪಾಯ್ಸನ್ ಇತ್ತಂದ್ರ ಏನಾಗ್ಬಿಡ್ತದ, ಅಪ್ರಿಯ ಆಗ್ಬಿಡ್ತಾರ. ಸುಮ್ ಸುಮ್ನೆ ಸಿಟಿ ಬರೋದು, ಸುಮ್ ಸುಮ್ನೆ ಟೀಸ್ ಮಾಡಿ ಮಾತಾಡೋದು, ಸುಮ್ ಸುಮ್ನೆ ಅರ್ಥ ಮಾಡ್ಕೊಳ್ಳಾರ್ದ ಏನೇನೋ ತಮ್ಮ ತಾವ ವಿಚಾರ ಮಾಡ್ಕೊಂಡು ಹೆಂಗೆಂಗೋ ಮಾತಾಡ್ತಾ ಜಗಳ ಮಾಡೋದು ಹಿಂಗೆಲ್ಲ ಮಾಡಿದ್ರಂತಂದ್ರೆ ಅದು ನಂಜು ತುಂಬಿದ ಪಾತ್ರೆ ಅಂತೆ. ಅಮೃತ ತುಂಬಿದ ಪಾತ್ರೆ ಅಂತೆ ಇತ್ತಂದ್ರ ಅಮೃತದಿಂದ ಆನಂದ ಆಗ್ತದೆ. ಇದು ನಂಜು ತುಂಬಿದ ಪಾತ್ರೆ ಇತ್ತು ಅಂತಂದ್ರೆ ಇದೇನ್ ಮಾಡ್ತದ, ತೊಂದರೆ ಕೊಡ್ತದ, ಕಷ್ಟ ಕೊಡ್ತದ, ದುಃಖ ಕೊಡ್ತದ, ಅಪಮಾನ ಕೊಡ್ತದ, ಹಿಂಸೆ ಕೊಡ್ತದ. ಒಂಥರ ನಂಜು ತುಂಬಿದ ಪಾತ್ರೆ, ಈ ದುಷ್ಟ ಪಾತ್ರೆ ಅನ್ನಂಗ ಆಗ್ತದ. ಅದು ಇರ್ಲಪ್ಪ ನಿನ್ ಪಾಡಿ ನೀನ್ ಅಂತೇಳಿ ಒಂದ್ ಕಡೆ ಬಿಟ್ಟು ಬಿಡ್ತಾರ. ಒಂದಿನ ನೋಡಿ ನೋಡಿ ಸಾಕು ಬಿಡಿ ಅಂತ ಅವ್ರ ಸಹವಾಸ ಅಂತೇಳಿ. ಆದ್ದರಿಂದ ಎಂದೂ ಸುಖ ಶಾಂತಿ ನೆಮ್ಮದಿಗಳು ಸಿಗುವುದಿಲ್ಲ. ಈ ತರ ವೈರತ್ವ ಇರಂತದ್ದು ನಂಜು ತುಂಬಿದ ಪಾತ್ರೆ ಅಂತ ಇದ್ರೆ ಅಂತವ್ರಿಗೆ ಮಾತ್ರ ಸುಖ ಶಾಂತಿ ನೆಮ್ಮದಿಗಳು ಸಿಗಂಗಿಲ್ಲ. ಬರೇ ಟೆನ್ಷನ್ ಟೆನ್ಷನ್ ಮಾಡ್ಕೊಂಡೇ ಸತ್ತು ಹೋಗ್ಬೇಕಾಗ್ತದೆ ಒಂದೇನ ಜಗತ್ನೊಳಗ. ಅದಕ್ಕ ಈ ರೀತಿ ಇರೋದು ತಪ್ಪು. ನನ್ನ ಮಾತಿನ ಮೂಲಕ ಅಮೃತನೇ ಸುರಿಬೇಕು, ನನ್ನ ಕೃತಿಯ ಮೂಲಕ ಅಮೃತನೇ ಸುರಿಬೇಕು, ನಮ್ಮ ಆಲೋಚನೆಗಳ ಮೂಲಕ ಅಮೃತನೇ ಸುರಿಬೇಕು ಅನ್ನುವಂತ ಒಂದು ಪ್ರಾಕ್ಟೀಸ್ ನಾವು ಮಾಡ್ಬೇಕು. ಸುಖದ ಊಟ ಮತ್ತು ಸುಖದ ನಿದ್ರೆ ಇರುವುದಿಲ್ಲ. ಊಟ ಮಾಡಿದ್ರು ರುಚಿ ಹತ್ತಂಗಿಲ್ಲ, ಹಾಕೊಂಡ್ರು ನಿದ್ದೆ ಹತ್ತಂಗಿಲ್ಲ. ಇಂಥ ತಗೊಂಡು ಏನ್ ಮಾಡ್ಬೇಕು, ವಿರೋಧಿ ಮನುಷ್ಯನ ಬಗ್ಗೆ ಸೀಡು ತೀರಿಸಿಕೊಳ್ಳಲು ದುಷ್ಟ ಉಪಾಯಗಳನ್ನು ಚಿಂತಿಸುವಂತೆ ಮಾಡುತ್ತದೆ. ನಮ್ಮ ಮನಸ್ಸು ಯಾವಾಗ ಇನ್ನೊಬ್ಬರ ಬಗ್ಗೆ ಸೇಡು ತೀರಿಸ್ಕೋಬೇಕು ಅಂತೇಳಿ ದುಷ್ಟ ಉಪಾಯ ಮಾಡ್ಲಿಕ್ಕತ್ತದಂದ್ರ ನಾನು ತಪ್ಪು ಮಾಡ್ಲಿಕ್ಕತ್ತೀನಿ. ಯಾರೊಡನೆ ವೈರತ್ವ ಇಲ್ಲದೆ ಪ್ರೀತಿಯಿಂದ ಇರುವಂತಹ ಒಂದು ನಿಜಗುಣ ಶಿವಯೋಗಿಗಳ ಒಂದು ಉಪದೇಶದಿಂದ ದೂರ ಆಗ್ಲಿಕ್ಕತ್ತೀನಿ, ಅಶಾಂತಿಗೆ ಹೋಗ್ತಾ ಇದ್ದೀನಿ, ದುಃಖಕ್ಕೆ ಹೋಗ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಹಿಂಸಾದಿ ಪಾಪ ಕಾರ್ಯಗಳು ಸಂಭವಿಸಬಹುದು,
ಆದ್ದರಿಂದ ಇಹ ಪರಗಳಲ್ಲಿ ದುಃಖವೇ ಪ್ರಾಪ್ತಿ. ಈ ಲೌಕಿಕದೊಳಗೂ ದುಃಖನೇ ಆಗ್ತದ, ಆಧ್ಯಾತ್ಮಿಕ ಸಾಧನೆ ಒಳಗೂ ದುಃಖನೇ ಉಂಟಾಗ್ಬಿಡ್ತದ, ಅಲ್ಲಿನೂ ನಿಮ್ಗೆ ಏನು ಸಾರ್ಥಕತೆ ಆಗಂಗಿಲ್ಲ, ಲಾಭ ಆಗಂಗಿಲ್ಲ. ಮನಸ್ಸಿನೊಳಗ ಅಯೋಗ್ಯತನ ಇಟ್ಕೊಂಡು ಏಟ್ ಆಧ್ಯಾತ್ಮ ಸಾಧನೆ ಮಾಡಿದ್ರು ಅದ್ರದ ಲಾಭ ಆಗಂಗಿಲ್ಲ. ಒಂದು ದಿನ ಬಣ್ಣ ಬಯಲಾಗ್ತದ, ಒಂದು ದಿನ ಬಣ್ಣ ಬಯಲಾದಾಗ ಏನಾಗ್ತದ, ಸುತ್ತಮುತ್ತ ಇದ್ದವ್ರದ್ರಾಗನು ಮರ್ಯಾದೆ ಇರಂಗಿಲ್ಲ, ಮತ್ತೇನಾಗ್ತದ ನಿಮಗೂ ಸ್ವಂತಕ್ಕ ಏನು ಶಾಂತಿ ನೆಮ್ಮದಿ ಸಿಗಂಗಿಲ್ಲ. ಒಳಗ ಅಯೋಗ್ಯತನದ ಮನಸ್ಸಿನ ಭಾವನೆಗಳನ್ನ ತೆಗೆದು ಸುಯೋಗ್ಯವಾಗಬೇಕು. ಆದ್ದರಿಂದ ಇಹ ಪರಗಳಲ್ಲಿ ದುಃಖವೇ ಪ್ರಾಪ್ತಿ. ಆದ್ದರಿಂದ ಮನುಷ್ಯ ಯಾರೊಡನೆ ವೈರತ್ವ ಹೊಂದದೆ ಪ್ರೀತಿಯಿಂದ ಬಾಳಬೇಕು, ಇದೇ ಯೋಗ್ಯವು ಅಂತ. ಇದು ಬಹಳ ಮುಖ್ಯ, ಈ ರೀತಿ ಇರಬೇಕು. ಯಾರತ್ವ ವೈರತ್ವ ಹೊಂದದೆ, ಒಟ್ಟ ನಿಮಗ್ ವೈರತ್ವನೇ ಮಾಡದಿತ್ತಂತಂದ್ರೆ ನಿಜವಾಗಿ ವೈರತ್ವ ಮಾಡಿ ನನಗ ನಿಮ್ಮ ಬಗ್ಗೆ ಸರಿಗಿಲ್ಲ, ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ ಪಾಡಿಗೆ ನಾವಿರ್ತೀವಿ ಅಂತೇಳಿ ಸ್ವಚ್ಛ ಹೇಳಿ ಫ್ರೀ ಆಗ್ಬೇಕು. ಅದನ್ ಬಿಟ್ಟು ಮನಸ್ಸಿನೊಳಗ ವೈರತ್ವ ಇಟ್ಕೊಂಡು ಮ್ಯಾಲ ಚಂದ ಚಂದ ಮಾತಾಡ್ತಾರಲ್ಲ, ಇದು ಬಹಳ ಡೇಂಜರ್. ನಮಗ್ ಯಾರು ಸರಿಗೆ ಅನ್ಸಲ್ಲ ಅವ್ರಿಗೆ ಓಪನ್ ಆಗಿ ಹೇಳ್ಬಿಡ್ತೀನಿ ನಾನು, ನಿಮಗ ನಮಗ ಸರಿಗಿಲ್ಲ ಅಂದ್ಮೇಲೆ ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ಯಾಕಂದ್ರೆ ಅಡ್ಜಸ್ಟ್ಮೆಂಟೇ ಇಲ್ಲ ಅಂತಂದ್ಮೇಲೆ ನಾವೆದಕ್ಕೆ ಅಷ್ಟೊಂದು ಕಷ್ಟಪಟ್ಟು ನಿಮ್ ಸಂಗಟ ಅಡ್ಜಸ್ಟ್ ಮಾಡ್ಕೊಂಡು ಅನಿವಾರ್ಯ ಏನು? ಈ ಜಗತ್ತು ಬಹಳ ದೊಡ್ಡದು, ಎಲ್ಲರೂ ನಿಮ್ ನಿಮ್ ಪಾಡಿಗೆ ನೀವಿರ್ರಿ, ಹೊಂದ್ಕೊಂಡು ಬಾಳಕ್ಕ ಕೂಡಿ ಬಾಳಕ್ಕ ಅನುಕೂಲ ಇದ್ರೆ ಮಾಡ್ರಿ, ಅನುಕೂಲ ಆಗಲ್ಲ ಆಯ್ತು, ನಿಮ್ ಪಾಡಿ ನೀವಿರ್ರಿ, ನಮ್ ಪಾಡಿ ನಾವಿರ್ತೀವಿ ಅಷ್ಟೇ. ಇದನ್ ಬಿಟ್ಟು ಒಳಗ ಒಂದ್ ಚೂರು ಮರ್ಯಾದೆ ಇರಲ್ಲ, ಒಂದ್ ಚೂರು ಪ್ರಾಮಾಣಿಕತೆ ಇರಲ್ಲ, ಒಂದ್ ಚೂರು ಒಂದು ಪ್ರೀತಿ ಇರಲ್ಲ. ಒಳಗೆಲ್ಲ ಬರೀ ಕುತಂತ್ರ ತುಂಬಿಕೊಂಡು ಮ್ಯಾಲ ಬರ್ರಿ ಬರ್ರಿ ಬರ್ರಿ, ಬಹಳ ಚೆನ್ನಾಗಿ ಬರ್ರಿ, ಯಾವಾಗ ಹೋಗಿದ್ರಿ, ಯಾವಾಗ ಬಂದಿರಿ, ಹಚ್ಕೊಂಡು ಮಾತಾಡೋದ್ ನೋಡಿದ್ರೆ ಮ್ಯಾಲ ಬಹಳ ಒಳಗ್ ಪ್ರೀತಿ ಅದರ ನಂಗೆ ತೋರಿಸ್ತಿರ್ತಾರ, ಒಳಗ್ ಏನು ಇರಲ್ಲ. ಅಂದರ್ ಪರೇಶಾನಿ ಉಪ್ಪರ್ ಶೇರ್ವಾನಿ, ಇದು ಬಹಳ ಡೇಂಜರ್ ಕೆಲಸ. ಅದು ಇರಬಾರ್ದು. ನಿಮ್ಗೆ ಓಪನ್ ಆಗಿ ಹೇಳ್ಬೇಕು, ಯಾರಿಗೆ ಅಡ್ಜಸ್ಟ್ಮೆಂಟ್ ಆಗಲ್ಲ, ಬ್ಯಾಡ ಬಿಡಪ್ಪ, ನಿಮ್ ಪಡಿ ನೀವ್ರಿ, ನಮ್ ಪಡಿ ನಾವಿರ್ತೀವಿ, ಸುಮ್ಮನೆ ಯಾಕೆ ನಮ್ ಬಗ್ಗೆ ನೀವ್ ತಲೆ ಕೆಡಿಸ್ಬೇಕು, ನಿಮ್ ಬಗ್ಗೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಈ ತರ ತಿಳ್ಕೊಂಡು ನಾವು ನಮ್ಮ ವೈರತ್ವನೇ ಸಾಧಿಸ್ಬೇಕಾಗಿತ್ತಂದ್ರೆ ಓಪನ್ ಆಗಿ ಹೇಳ್ಬೇಕು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಡ್ಬೇಕು, ಸುರಕ್ಷಿತವಾಗಿ ಆನಂದವಾಗಿರ್ಬೇಕು. ಇಲ್ಲಾಂತಂದ್ರೆ ಸುಮ್ಮನೆ ನಾಟಕ ಮಾಡಿ ಮುಲಾಜಿಗೆ ಬಿದ್ದು ಯಾರದೋ ಒಂದ್ ಇದಕ್ಕೆ ಬರೀ ಹಗಲು ರಾತ್ರಿ ಅವ್ರ ಬಗ್ಗೆನೆ ಚಿಂತೆ ಮಾಡಿ ಅವ್ರ ಬಗ್ಗೆನೆ ಸಣ್ಣ ಯಾರು ಹೇಳಿ ಅದಕ್ಕೆ ಬೇಕು. ಮನೆ ಊಟ ಒಂದು ಮಂದಿ ಚಿಂತೆ ಮಾಡೋದು ಅದಕ್ಕೆ ಬೇಕು. ಒಂಚೂರು ಇಲ್ಲಿ ತನಕ ಏನೇನ್ ಮಾಡ್ಯಾರ ಪೀತಾಂಬರ್ಜಿ ರಿವಿಷನ್ ಮಾಡ್ಬೇಕತ್ತಾರ, ಒಂದ ನಿಮಿಷ ಶ್ರೀ ವಿಚಾರ ಚಂದ್ರೋದಯ. ಈ ಒಂದು ಸೂಕ್ಷ್ಮ ಶರೀರದ ಬಗ್ಗೆ
ಮೈ ದೇಹ ತೀನಕ ಅದೃಷ್ಟಾವು. ಮೂರನೇ ಕಲಾ ಪಂಡಿತ್ ಪೀತಾಂಬರ್ಜಿಯವರ ಗ್ರಂಥ. ಸೂಕ್ಷ್ಮ ದೇಹದ ಬಗ್ಗೆ ಮೊದಲ ಸ್ಥೂಲ ದೇಹದ ಬಗ್ಗೆ ಹೇಳಿ, ಸ್ಥೂಲ ದೇಹದ ಬಗ್ಗೆ ರಿವಿಷನ್ ಮಾಡಿದ್ರು, ಅದೇ ರೀತಿ ಈಗ ಸೂಕ್ಷ್ಮ ದೇಹದ ಬಗ್ಗೆ ಹೇಳಿ, ಸೂಕ್ಷ್ಮ ದೇಹದ ಬಗ್ಗೆ ಒಂದು ರಿವಿಷನ್ ಮಾಡಿ ಮುಂದೆ ಹೋಗ್ತಾ ಇದ್ದಾರೆ. ನೀವೆಲ್ಲ ಸರಿಯಾಗಿ ತಿಳ್ಕೊಂಡಿರಿ, ಸುಮ್ಮನೆ ಓದ್ತೀನಿ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇದ್ರೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾರಿಗಾರ ಏನಾರ ಡೌಟ್ ಇದ್ರೆ ಕೇಳ್ಬಹುದು. ಕೇಳಿದ ಮೇಲೆ ಮುಂದಿನ ಪಾಠಕ್ಕೆ ಹೋಗೋಣ. ಶ್ರೀ ವಿಚಾರ ಚಂದ್ರೋದಯ ಗ್ರಂಥದ ಮೂರನೇ ಕಲಾದ ಬಗ್ಗೆ ನಾವು ಚಿಂತನೆ ಮಾಡುತ್ತಿದ್ದೇವೆ. ಈ ಮೂರನೇ ಕಲಾದ ಹೆಸರು ನಾನು ದೇಹ ಮೂರರ ದೃಷ್ಟ ಇದ್ದೇನೆ. ನಾನು ಎನ್ನುವ ಪದದ ಲಕ್ಷಾರ್ಥ ರೂಪವಾದ ಸಾಕ್ಷಿ ಚೈತನ್ಯ ಇದ್ದೇನೆ. ಅಂತಹ ಸಾಕ್ಷಿ ಚೈತನ್ಯ ರೂಪನಾದ ನಾನು ಈ ಮೂರು ದೇಹಗಳ ದೃಷ್ಟ ಅಂದರೆ ನೋಡುವವನು, ತಿಳಿಯುವವನು, ಅರಿಯುವವನು ಆಗಿದ್ದೇನೆ. ಈ ಪ್ರಸಂಗದಲ್ಲಿ ಇಲ್ಲಿಯ ಪರ್ಯಂತರವಾಗಿ ಸ್ಥೂಲ ದೇಹದ ದೃಷ್ಟ ಹೇಗೆ ಇದ್ದೇನೆ ಎನ್ನುವುದನ್ನು ತಿಳಿದುಕೊಂಡ ಬಳಿಕ ಈಗ ನಾನು ಸೂಕ್ಷ್ಮ ದೇಹದ ದೃಷ್ಟ ಇರುವೆನು ಅಂತ ತಿಳ್ಕೊಳ್ತಾ ಇದ್ದೇನೆ. ಸ್ಥೂಲ ದೇಹವನ್ನು ಅರಿಯತಕ್ಕಂಥ ನಾನೇ ಸೂಕ್ಷ್ಮ ದೇಹವನ್ನು ಕೂಡ ಅರಿಯುವಂತವನಾಗಿದ್ದೇನೆ. ನೋಡ್ರಿ ಹೆಂಗದ ಪಾಯಿಂಟ್, ಅದು ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾರು ಸ್ಥೂಲ ದೇಹವನ್ನ ಅರಿಯುತ್ತಿರುತ್ತಾರೋ ಅವರೇ ಸೂಕ್ಷ್ಮ ದೇಹವನ್ನು ಅರಿಯುವವರಾಗಿದ್ದಾರೆ. ಯಾರವರು? ಸ್ಥೂಲ ದೇಹವನ್ನು ಅರಿಯವರೇ ಸೂಕ್ಷ್ಮ ದೇಹವನ್ನು ಅರಿತಾ ಇದ್ದಾರೆ. ಯಾರು ಅವರು? ಅರಿಯುವವರು ನಾನೇ. ನಾನೇ ನಾನೇ ಅಂದ್ರೆ ಲಕ್ಷ್ಯಾರ್ಥದಲ್ಲಿನ ನಾನೇ, ವಾಚ್ಯಾರ್ಥದಲ್ಲಿ ನಾನೇ ಅಲ್ಲ. ಅನಾತ್ಮ ಸಮೇತನಾದ ದೇಹ ಮನ ಬುದ್ಧಿ ಚಿತ್ತ ಏನದ, ಈ ಅನಾತ್ಮ ಸಮೇತನಾದ ನಾನು ಅದು ಅಶುದ್ಧ ನಾನು. ವಾಚ್ಯಾರ್ಥದ ನಾನು, ಲಕ್ಷ್ಯಾರ್ಥದ ನಾನು ಅಂತಂದ್ರೆ ಅನಾತ್ಮ ರಹಿತವಾದ ಪ್ಯೂರ್ ಶುದ್ಧ ಬ್ರಹ್ಮ ನಾನು. ನಾನು ಸ್ಥೂಲ ದೇಹವನ್ನು ಅರಿಯುತ್ತಿದ್ದೇನೆ ಮತ್ತು ನಾನೇ ಸೂಕ್ಷ್ಮ ದೇಹವನ್ನು ಅರಿಯತಕ್ಕಂಥವನಾಗಿದ್ದೇನೆ. ಈ ಸಾಕ್ಷಿ ಚೇತನನಾಗಿರತಕ್ಕಂಥವನು ಆ ಶುದ್ಧ ಬ್ರಹ್ಮಗೆ ಇಲ್ಲಿ ಏನ್ ಶಬ್ದ ಬಳಸ್ಲಿಕ್ಕತ್ತಾರ ಅಂದ್ರೆ ಸಾಕ್ಷಿ ಚೇತನ, ಸಾಕ್ಷಿ ಚೇತನ ಅಂತಾರೆ ಶುದ್ಧ ಬ್ರಹ್ಮ. ಸಾಕ್ಷಿ ಚೇತನನಾದ ನಾನು ಈ ಜೀವ ಸರಿಯಾಗಿ ತಿಳಿದುಕೊಳ್ಳಲಾರದೆಯೇ ಮೂರು ದೇಹಗಳನ್ನ ತಾದ್ಯಾತ್ಮ ರೂಪವಾಗಿ ತಿಳಿದುಕೊಂಡಿದ್ದಾನೆ. ಈ ಜೀವ ಸರಿಯಾಗಿ ತಿಳಿದುಕೊಳ್ಳಲಾರದೆ ಏನ್ ಮಾಡ್ಯಾನ, ತಾನು ಶುದ್ಧ ಬ್ರಹ್ಮ ಅನ್ನೋದು ತನ್ನ ಬಗ್ಗೆ ತಾನು ತಿಳ್ಕೊಳ್ಳಾರದೆ ಏನ್ ಮಾಡ್ಯಾನ, ಮೂರು ದೇಹಗಳನ್ನ ತಾದ್ಯಾತ್ಮ ರೂಪವಾಗಿ ತಿಳಿದುಕೊಂಡಿದ್ದಾನೆ. ತಾದ್ಯಾತ್ಮ ರೂಪವಾಗಿ ತಿಳಿದುಕೊಂಡಿರೋದಕ್ಕ ಏನಂತಾರ, ಈ ಮೂರು ದೇಹದಿಂದ ತನ್ನ ಸ್ವರೂಪವನ್ನು ಭಿನ್ನಪಡಿಸಿ ತಾನೇ ಸ್ಥೂಲ ದೇಹ ಅಂತ ತಿಳ್ಕೊಂಡನ, ತಾನೇ ಸೂಕ್ಷ್ಮ ದೇಹ ಅಂತ ತಿಳ್ಕೊಂಡನ, ತಾನೇ ಕಾರಣ ದೇಹ ಅಂತ ತಿಳ್ಕೊಂಡನ. ಇಂತ ಮೂರು ದೇಹದಿಂದ ತನ್ನ ಸ್ವರೂಪವನ್ನು ಭಿನ್ನಪಡಿಸಿ ಮೂರು ದೇಹಗಳನ್ನ ಅರಿಯತಕ್ಕಂತ ಸಾಕ್ಷಿ ಚೈತನ್ಯನೇ ನಾನು ಇದ್ದೇನೆ ಅನ್ನುವುದು ಆ ಮೂರು ದೇಹಗಳಿಂದ ಭಿನ್ನ ಆಗ್ಬೇಕಾಗ್ಯದ. ಘಟದೃಷ್ಟ ಘಟದಿಂದ ಭಿನ್ನವಾಗಿ ಘಟವನ್ನು ವೀಕ್ಷಿಸುವಂತೆ ಇವನೇನ್ ಮಾಡ್ಬೇಕು, ಸ್ಥೂಲ ದೇಹದ ದೃಷ್ಟ ನಾನು, ನಾನು ಸ್ಥೂಲ ದೇಹವಲ್ಲ, ಸೂಕ್ಷ್ಮ ದೇಹದ ದೃಷ್ಟ ನಾನು, ನಾನೇ ಸೂಕ್ಷ್ಮ ದೇಹವಲ್ಲ, ಕಾರಣ ದೇಹದ ದೃಷ್ಟ ನಾನು, ನಾನೇ ಕಾರಣ ದೇಹವಲ್ಲ, ಈ ರೀತಿ ತಿಳ್ಕೊಂಡು ಸಾಕ್ಷಿ ಚೈತನ್ಯನು ನಾನಿದ್ದೇನೆ,
ಅನ್ನುವುದರ ನಿರ್ಣಯಿಸುವ ಸಲುವಾಗಿ ಈಗ ಸೂಕ್ಷ್ಮದೇಹದ ದೃಷ್ಟ ಹೇಗೆ ಇದ್ದೇನೆ ಅನ್ನುವುದರ ಬಗ್ಗೆ ಚಿಂತನ. ಸೂಕ್ಷ್ಮದೇಹ ಎಂದರೆ ಏನು ಅಂತ ಶಿಷ್ಯ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸೂಕ್ಷ್ಮದೇಹ ಎಂದರೆ ಏನು ಅಂತಂದ್ರೆ ಅಪಂಚೀಕೃತ ಪಂಚಮಹಾಭೂತಗಳಿಂದ ಉಂಟಾದ 17 ತತ್ವಗಳ ಸಮೂಹವೇ ಸೂಕ್ಷ್ಮದೇಹ. ಅಪಂಚೀಕೃತ ಪಂಚಮಹಾಭೂತಗಳಿಂದ ಉಂಟಾದ 17 ತತ್ವಗಳ ಸಮೂಹವೇ ಸೂಕ್ಷ್ಮದೇಹ. ಹಿಂಗ ಹೇಳಕ್ ಬರ್ಬೇಕು. ಸೂಕ್ಷ್ಮದೇಹ ಅಂದ್ರೆ ಏನು ಅಂದ್ರೆ ಇದು ಹೇಳಕ್ ಬರ್ಬೇಕು. ಇದಕ್ಕೆ ಸೂಕ್ಷ್ಮದೇಹ ಅಂತ ಯಾಕೆ ಕರೆಯುತ್ತಾರೆ? ಇದು ಸ್ಥೂಲ ದೇಹ ಹೇಗೆ ಕಣ್ಣಿಗೆ ಕಾಣಿಸುತ್ತದೆಯೋ, ಕೈಗೆ ಸ್ಪರ್ಶಕ್ಕೆ ಸಿಲುಕುತ್ತದೆಯೋ, ಹಾಗೆಯೇ ಸೂಕ್ಷ್ಮ ದೇಹ ಕಣ್ಣಿಗೂ ಕಾಣಿಸುವುದಿಲ್ಲ, ಕೈಗೂ ದೊರಕುವುದಿಲ್ಲ. ಆದ್ದರಿಂದ ಇದಕ್ಕೆ ಸೂಕ್ಷ್ಮ ದೇಹ ಅಂತ ಕರೆಯುತ್ತಾರೆ. ಸ್ಥೂಲ ದೇಹದ ಅಂಶಗಳು 25 ಇರುವ ಹಾಗೆ ಇಲ್ಲಿ ಸೂಕ್ಷ್ಮ ದೇಹದ 17 ತತ್ವಗಳು ಇವೆ. ಯಾವಪ್ಪ ಅವು ಅಂತಂದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣವಾಯುಗಳು, ಮತ್ತು 1 ಮನಸ್ಸು, ಮತ್ತು 1 ಬುದ್ಧಿ. ಒಟ್ಟ ಇವು 17. ಐದು ಜ್ಞಾನೇಂದ್ರಿಯಗಳು ಯಾವ್ಯಾವು? ಶ್ರೋತ್ರ, ನೇತ್ರ, ತ್ವಚ, ಜೀವೆ, ಗ್ರಾಣ. 5 ಕರ್ಮೇಂದ್ರಿಯಗಳು ಯಾವ್ಯಾವು? ವಾಕ್, ಪಾಣಿ, ಪಾದ, ಉಪಸ್ಥ, ಪಾಯು. 5 ಪ್ರಾಣಗಳು ಯಾವ್ಯಾವು? ಪ್ರಾಣವಾಯು, ಅಪಾನವಾಯು, ಉದಾನವಾಯು, ಸಮಾನವಾಯು, ವ್ಯಾನವಾಯು. ಮನಸ್ಸು ಎಂದರೇನು? ಸಂಕಲ್ಪ, ವಿಕಲ್ಪ, ವೃತ್ತಿ. ಬುದ್ಧಿ ಎಂದರೇನು? ನಿಶ್ಚಯ ರೂಪವಾದ ವೃತ್ತಿಗೆ ಬುದ್ಧಿ ಅನ್ನುತ್ತಾರೆ. ನಿಮ್ಮ ಅಂತಃಕರಣ ಸಂಕಲ್ಪ ವಿಕಲ್ಪ ಇನ್ನೂ ಚಂಚಲತೆಯಲ್ಲಿತ್ತಂತಂದ್ರೆ ಅದು ಮನಸ್ಸಾಗಿರ್ತದ. ಒಂದು ನಿಶ್ಚಯ ದಾರಿ ಹಿಡಿತು, ನಿಶ್ಚಯ ಮಾಡ್ಕೊತಂದ್ರೆ ಅದು ಬುದ್ಧಿ ಆಗಿರುತ್ತದೆ. ಹಿಂಗಿವೆಲ್ಲ ಮೊದಲು ನಿಮ್ಗೆ ಗೊತ್ತಿದ್ದುದೇ ಅದ, ಅದನ್ನೇ ರಿವಿಷನ್ ಮಾಡ್ಲಿಕ್ಕತ್ತಾರ ಅಷ್ಟೇ. ವೃತ್ತಿಗಳಲ್ಲಿ 2 ವಿಧ, 1 ಸಂಕಲ್ಪ ವಿಕಲ್ಪ ವೃತ್ತಿ, ಇನ್ನೊಂದು ನಿಶ್ಚಯ ರೂಪ ವೃತ್ತಿ. ಸಂಕಲ್ಪ ವಿಕಲ್ಪ ವೃತ್ತಿಗೆ ಮನಸ್ಸು ಎನ್ನುತ್ತಾರೆ, ನಿಶ್ಚಯ ರೂಪ ವೃತ್ತಿಗೆ ಬುದ್ಧಿ ಎನ್ನುತ್ತಾರೆ. ಇವಿಷ್ಟು ಸೇರಿ ಸೂಕ್ಷ್ಮ ದೇಹ ಆಗಿದೆ. 17 ತತ್ವಗಳು ಏನೇನು ಸೇರಿ ಆಗಿವೆ? ಏನೇನ್ ಸೇರಿ ಆಗ್ಯಾವಪ್ಪ 17 ತತ್ವಗಳು ಅಂತಂದ್ರೆ, ಆಕಾಶ ಎದರಿಂದ ಆಗ್ಯದ? ಸತ್ವಗುಣ ಮತ್ತು ರಜಗುಣ ಅಂತೇಳಿ. ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯವಾಗಿದೆ, ಆಕಾಶದ ರಜೋಗುಣದಿಂದ ವಾಗೇಂದ್ರಿಯವಾಗಿದೆ. ಇವರಿಬ್ಬರು ಮಿತ್ರರು. ಶ್ರೋತ್ರ ಶಬ್ದವನ್ನು ಕೇಳುತ್ತದೆ, ವಾಕು ಶಬ್ದವನ್ನು ಹೇಳುತ್ತದೆ. ಏಕೆಂದರೆ ಇವರಿಬ್ಬರು ಒಂದೇ ಭೂತದ ಮಕ್ಕಳು, ಆಕಾಶ ಭೂತದ ಮಕ್ಕಳು. ಅದೇ ರೀತಿ ವಾಯು, ಇದರದು ವಾಯುವಿನ ಸತ್ವಗುಣದಿಂದ ತ್ವಗೇಂದ್ರಿಯ, ವಾಯುವಿನ ರಜೋಗುಣದಿಂದ ಪಾಣೇಂದ್ರಿಯ, ಮತ್ತೆ ತ್ವಗೇಂದ್ರಿಯ ಸ್ಪರ್ಶವನ್ನು ಗ್ರಹಿಸುತ್ತದೆ. ಪಾಣಿ ಏನ್ ಮಾಡ್ತದ? ಆ ಚರ್ಮವನ್ನ ನಿರ್ವಹಣೆ ಮಾಡ್ತದ, ಮೇಂಟೈನ್ ಮಾಡ್ತದ, ರಕ್ಷಣೆ ಮಾಡ್ತದ. ಮತ್ತೆ ತ್ವಗೇಂದ್ರಿಯ ಮತ್ತು ಪಾಣೇಂದ್ರಿಯ 2 ಮಿತ್ರರು. ಯಾಕಂದ್ರೆ ಅವೆರಡು ಒಂದೇ ಭೂತದ ಮಕ್ಕಳು, ವಾಯುಭೂತದ ಮಕ್ಕಳು. ಅದೇ ರೀತಿ ಅಗ್ನಿ, ಅಗ್ನಿಯ ಸತ್ವಗುಣ ಮತ್ತು ರಜೋಗುಣ. ಸತ್ವಗುಣದಿಂದ ಚಕ್ಷು ಜ್ಞಾನ ಉಂಟಾಗುತ್ತದೆ, ಅಗ್ನಿಯ ರಜೋಗುಣದಿಂದ ಪಾದ ಕರ್ಮ ಉಂಟಾಗುತ್ತದೆ. ಕರ್ಮ ಅಂದ್ರೆ ಚಲನೆ ಉಂಟಾಗ್ತದೆ. ಚಕ್ಷು ರೂಪವನ್ನು ಗ್ರಹಿಸುತ್ತದೆ, ಪಾದ ಕರೆದುಕೊಂಡು ಹೋಗುತ್ತದೆ. ಹೀಂಗಾಗಿ ಇವೆರಡೂ ಒಂದೇ ಭೂತದ ಮಕ್ಕಳು, ಇವೆರಡು ಮಿತ್ರರು ಅಂತ ಹೇಳ್ತಾರೆ. ಅಗ್ನಿಭೂತದ ಮಕ್ಕಳು. ನೆಕ್ಸ್ಟ್ ಜಲ. ಜಲದ ಸತ್ವಗುಣದಿಂದ ಜೀವೆ ಜ್ಞಾನ ಉಂಟಾಗುತ್ತದೆ, ಮತ್ತೆ ಕರ್ಮ ಏನ್ ಮಾಡ್ತದ? ಉಪಸ್ಥ ಕರ್ಮ ಏನ್ ಮಾಡ್ತದ ಅಂತಂದ್ರೆ, ಆ ಒಂದು ಜೀವ ರಸವನ್ನು ಗ್ರಹಿಸಿದರೆ ಉಪಸ್ಥ ರಸವನ್ನ
ತ್ಯಾಗ ಮಾಡುತ್ತದೆ. ಇವೆರಡೂ ಒಂದೇ ಭೂತದ ಮಕ್ಕಳು, ಜಲದ ಮಕ್ಕಳು. ಈ ಜಲದ ಮಕ್ಕಳು ಮಿತ್ರರಂತೆ ಇರುತ್ತವೆ, ಒಂದಕ್ಕೊಂದು ಪೂರಕವಾಗಿರ್ತಾವ, ಅವೆಂದು ವಿರೋಧ ಮಾಡಂಗಿಲ್ಲ. ನೆಕ್ಸ್ಟ್ ಪೃಥ್ವಿ. ಈ ಪೃಥ್ವಿಯ ಸತ್ವಗುಣದಿಂದ ಗ್ರಾಣ ಅಂದ್ರೆ ಜ್ಞಾನ, ಜ್ಞಾನೇಂದ್ರಿಯ ಅಂದ್ರೆ ಇದು ಗ್ರಾಣ ಉಂಟಾಗುತ್ತದೆ. ರಜೋಗುಣದಿಂದ ಇದು ಗುದದ್ವಾರದಿಂದ ಕರ್ಮ ಅಂತಂದ್ರೇನು ಈ ಗ್ರಾಣವನ್ನ ತ್ಯಾಗ ಮಾಡುತ್ತದೆ. ಇವೆರಡು ಏನದವ, ಗ್ರಾಣೇಂದ್ರಿಯ ಮತ್ತು ಗುದೇಂದ್ರಿಯ, ಇವು ಮಿತ್ರರದವ. ಇವೆರಡು ಏನದವ, ಪೃಥ್ವಿ ತತ್ವದ ಮಕ್ಕಳು. ಐದು ಪ್ರಾಣಗಳು ಹೇಗೆ ಆಗಿವೆ, ಐದು ಪ್ರಾಣಗಳು ಹೆಂಗಾಗ್ಯವಪ್ಪ, ಇವು ಇವೇನಾಯ್ತು, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಆಯ್ತು. ಈಗ ಐದು ಪ್ರಾಣಗಳು ಹೆಂಗ, ಪಂಚ ಪ್ರಾಣವಾಯುಗಳು ಹೆಂಗಾಗ್ಯಾವ ಅಂತಂದ್ರೆ, ಪಂಚ ಮಹಾಭೂತಗಳ ರಜೋಗುಣದ ಭಾಗವೇ ಪಂಚ ಪ್ರಾಣಗಳು ಆಗಿವೆ. ಅವುಗಳ ರಜೋಗುಣದ ಭಾಗದಿಂದ ಪಂಚ ಪ್ರಾಣಗಳಾಗಿವೆ. ಪಂಚ ಅಂತಃಕರಣಗಳು ಹೇಗೆ ಆಗಿವೆ ಅಂತ, ಮನ ಬುದ್ಧಿ ಚಿತ್ತ, ಪಂಚ ಮಹಾಭೂತಗಳ ತತ್ವಗುಣದ ಭಾಗವೇ ಪಂಚ ಅಂತಃಕರಣಗಳಾಗಿವೆ. ಮತ್ತೆ ಪಂಚ ವಿಷಯಗಳು ಹೇಗೆ ಆಗಿವೆ ಅಂತಂದ್ರೆ, ಪಂಚ ಮಹಾಭೂತಗಳ ತಮೋಗುಣದ ಭಾಗವೇ ಪಂಚ ವಿಷಯಗಳಾಗಿವೆ. ಈ ರೀತಿ ಪಂಚ ವಿಷಯ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ. ಪಂಚ ಅಂತಃಕರಣಗಳು ಅಂತಂದ್ರೆ ಧಾತೃ ಮನ ಬುದ್ಧಿ ಚಿತ್ತ ಅಹಂಕಾರ. ಮತ್ತೆ ಪಂಚ ಪ್ರಾಣಗಳಂದ್ರೆ ಪ್ರಾಣವಾಯು ಅಪಾನವಾಯು ಉದಾನವಾಯು ಸಮಾನವಾಯು ವ್ಯಾನವಾಯು ಎಲ್ಲ ಹೇಳ್ಕೊಂಡು ಬಂದಿದೆ. 17 ತತ್ವಗಳನ್ನು ತಿಳಿಯುವ ಪ್ರಯೋಜನವೇನು ಅಂತಂದ್ರೆ, ಏನು ಉಪಯೋಗ ಏನು, ಹಿಂಗೆಲ್ಲ ಸ್ಟಡಿ ಮಾಡೋದ್ರಿಂದ ಏನ್ ಅರ್ಥ ಆಗ್ತದಂದ್ರೆ, ಈ 17 ತತ್ವಗಳು ನಾನು ಅಲ್ಲ, ಇವು ನನ್ನವು ಅಲ್ಲ, ಇವುಗಳು ಇದ್ದಾಗ ಇವುಗಳನ್ನು ಅರಿಯುತ್ತೇನೆ, ಇವುಗಳು ಇಲ್ಲದಾಗ ಅವುಗಳ ಅಭಾವವನ್ನು ಅರಿಯುತ್ತೇನೆ. 17 ತತ್ವಗಳನ್ನು ತಿಳಿಯುವುದರಿಂದ ಪ್ರಯೋಜನವೇನು, ಫಲವೇನು? ಈ 17 ತತ್ವಗಳನ್ನ ಈ ತರ ಪ್ರಶ್ನೆ ಮಾಡಿದಾಗ, ಈ 17 ತತ್ವಗಳು ನಾನಲ್ಲ, ಈ 17 ತತ್ವಗಳು ನನ್ನವೂ ಅಲ್ಲ, ಮತ್ತ ಇವು ಇದ್ದಾಗ ಅರಿಯುತ್ತೇನೆ, ಇಲ್ಲದಾಗ ಅವುಗಳ ಅಭಾವವನ್ನು ಅರಿಯುತ್ತೇನೆ ಅಂತ ಹೇಳ್ತಾರೆ. ಮತ್ತ ದೃಷ್ಟಾಂತ ಏನಾರ ಇದ್ರೆ ಹೇಳ್ರಿ ಅಂತ ಶಿಷ್ಯ ಕೇಳಕತನ. ಇಲ್ಲಿ ತನಕ ಏನಾಯ್ತು, ಉತ್ತಮ ಅಧಿಕಾರಿ ಮತ್ತು ಮಧ್ಯಮ ಅಧಿಕಾರಿಗೆ ಹೇಳಿದ ಪಾಠವನ್ನೇ ಮತ್ತ ಇನ್ನೊಂದು ರೌಂಡ್ ದೃಷ್ಟಾಂತ ಕೊಟ್ಟು ಹೇಳ್ರಿ ಅಂತ ಕನಿಷ್ಠ ಅಧಿಕಾರಿ ಕೇಳಕತನ. ಅದಕ್ಕೆ ದೃಷ್ಟಾಂತಕ್ಕೆ ಒಂದು ನೃತ್ಯ ಶಾಲೆ, ಆ ನೃತ್ಯ ಶಾಲೆಯಲ್ಲಿ ದೀಪ, ದೀಪದಲ್ಲಿ ರಾಜ, ಪ್ರಧಾನಿ, ಮತ್ತೆ ಇನ್ನ ಏನೇನದವಲ್ಲ ಎಲ್ಲ ಹೇಳಿದವಲ್ಲ, ಅವೆಲ್ಲರೂ ಸಹಚರರು, ನರ್ತಕಿ, ದಶ ಇಂದ್ರಿಯಗಳು, ದಶ ವಿಷಯಗಳು ಏನೇನದವ ಎಲ್ಲ ನಾನು ಒಂದು ದೃಷ್ಟಾಂತ ಕೊಟ್ಟಿವಿ. ಈ ನೃತ್ಯ ಶಾಲೆ ಅಲ್ಲೊಂದು ದೀಪ, ಆ ದೀಪವು ರಾಜನನ್ನ, ಪ್ರಧಾನಿಯನ್ನ, ಮತ್ತೆ ಅನುಚರರನ್ನ, ನರ್ತಕಿಯನ್ನ, ಸಭಿಕರನ್ನ ಪ್ರಕಾಶಿಸುತ್ತಿದೆ. ಅವೆಲ್ಲ ನೀವು ಒಂದು ಲಿಸ್ಟ್ ಬರ್ಕೊಂಡಿರಿ. ಆ ಲಿಸ್ಟ್ ಪ್ರಕಾರ ಈಗ ಇಲ್ಲಿ ಏನ್ ಮಾಡ್ಲಿಕ್ಕತ್ತಾರ, ಎಕ್ಸ್ಪ್ಲನೇಷನ್ ಮಾಡಿಲ್ಲ ಮೊನ್ನೆ, ಬರೇ ಹೇಳ ನೃತ್ಯ ಶಾಲೆ ಅಂತಂದ್ರ ನಿಮ್ಮ ಸ್ಥೂಲ ಶರೀರ, ಮತ್ತೆ ನರ್ತಕಿ ಅಂದ್ರೆ ಬುದ್ಧಿ, ಹಿಂಗೆಲ್ಲ ಹೇಳದಲ್ಲ. ಇದ್ರ ಪ್ರಕಾರ ಲಿಸ್ಟ್ ಪ್ರಕಾರ ಈಗ ಏನ್ ಮಾಡ್ಯಾರ, ಅವಷ್ಟು ಜಾಯಿಂಟ್ ಮಾಡಿ ನಿಮ್ಗೊಂದು ದೃಷ್ಟಾಂತ ಹೇಳಕತ್ತಾರ. ಒಂದು ನೃತ್ಯ ಶಾಲೆ, ಅಲ್ಲಿ ಒಂದು ದೀಪ, ಆ ದೀಪವು ರಾಜನನ್ನ, ಪ್ರಧಾನಿಯನ್ನ, ಅನುಚರನನ್ನ, ನರ್ತಕಿಯನ್ನ, ಸಭಿಕರನ್ನ ಪ್ರಕಾಶಿಸುತ್ತಿದೆ. ಇದು ಯಾವ ಅವಸ್ಥೆ, ಎಲ್ಲರನ್ನ, ಇದೇನ್ ಜಾಗೃತ ಅವಸ್ಥೆನಾ, ಏನ್ ಸ್ವಪ್ನ ಅವಸ್ಥೆನಾ, ಏನ್ ಸುಷುಪ್ತ ಅವಸ್ಥೆನಾ? ಜಾಗೃತ ಅವಸ್ಥೆ. ಜಾಗೃತ ಅವಸ್ಥೆ ಒಳಗ ದೀಪ ಅದ, ಮತ್ತೆ ಅಲ್ಲಿ ಒಂದು ನೃತ್ಯ ಶಾಲೆ ಅದ, ಅಲ್ಲಿ ನರ್ತಕಿ ಅದಳ, ರಾಜ ಅದನ, ಪ್ರಧಾನಿ ಅದರ, ಸಭಿಕರು ಅದರ, ಮತ್ತಿನ ಅವರ ಅನುಚರರು ಅದರ, ರಾಜ ಪ್ರಧಾನಿ ಅನುಚರರು. ಆ ದೀಪ ಏನ್ ಮಾಡ್ಲಿಕ್ಕತ್ತದ, ಇವೆಲ್ಲವುಗಳನ್ನ ಬೆಳಗ್ತಾ ಇದೆ, ಪ್ರಕಾಶಿಸುತ್ತಿದೆ.
ಇವರೆಲ್ಲರೂ ಎದ್ದು ಹೋದ ಮೇಲೆ, ಇವರೆಲ್ಲ ಎದ್ದಾದ್ಮೇಲೆ ಆ ದೀಪ ಯಾರನ್ನು ಪ್ರಕಾಶಿಸುತ್ತದೆ? ಶೂನ್ಯವಾದ ಗ್ರಹವನ್ನು ಮಾತ್ರ ಪ್ರಕಾಶಿಸುತ್ತದೆ. ಅಲ್ಲಿ ದೀಪ ಅದ ಒಂದು ನೃತ್ಯ ಶಾಲೆ. ಎಲ್ಲ ರಾಜ ಸಭಿಕರು ಎಲ್ಲರೂ ಎದ್ದಾಗ್ಬಿಟ್ಟರು. ಎದ್ದಾದ್ರಲ್ಲಿ ಏನಾಗ್ಲಿಕ್ಕತ್ತದ? ಬೆಳಕಿಲ್ಲೇನು ಅದ, ದೀಪ ಇಲ್ಲೇನು ಅದ, ಆ ನೃತ್ಯ ಶಾಲೆ ಇಲ್ಲೇನು ಅದ. ಅದು ಕೇವಲ ನೃತ್ಯ ಶಾಲೆಯನ್ನು ಮಾತ್ರ ಪ್ರಕಾಶಿಸುತ್ತಿದೆ. ಹೀಗಾಗಿ ಅಲ್ಲಿ ಏನಾಯ್ತು, ಏನಾಯ್ತು, ಯಾವ ಅವಸ್ಥೆ ಇದು? ಕೇವಲ ನೃತ್ಯ ಶಾಲೆಯನ್ನು ಮಾತ್ರ ಪ್ರಕಾಶಿಸುವುದು ಯಾವುದು? ಎಲ್ಲರೂ ಎದ್ದೋದಾಗ ನಿದ್ರೆ ಹತ್ತಿದಾಗ ಒಂದು ನೃತ್ಯ ಶಾಲೆ ಅಂತಂದ್ರೆ ನಿಮ್ಮ ಸ್ಥೂಲ ಶರೀರ ಅದ, ಇನ್ನ ಒಂದೇನದ, ಕೇವಲ ಸಾಕ್ಷಿ ಚೈತನ್ಯ ಅದ. ಈ ಸಾಕ್ಷಿ ಚೈತನ್ಯದ ವ್ಯವಹಾರಕ್ಕೆ ಒಂದು ಉಪಾಧಿ ಬೇಕು. ಯಾವ್ದದು ಉಪಾಧಿ ಅಂತಂದ್ರೆ, ನಿನ್ನೆ ಹೇಳಿದ್ರೆ ಅವಿದ್ಯೆ. ಕರೆಂಟ್ ಅದ, ಮನಿ ಅದ, ವೈರ್ನಾಗ ಕರೆಂಟ್ ಅದ, ಮನಿ ಅದ. ಆ ಕರೆಂಟ್ ಇಂದ ಬೆಳಕು ಬೇಕಂದ್ರ ಏನ್ ಬೇಕು? ಬಲ್ಬ್ ಬೇಕ. ಬಲ್ಬಿನಂತೆ ನಿಮ್ಮೊಳಗ ಒಂದು ಉಪಾಧಿ, ಬಲ್ಬ್ ಎನ್ನುವುದು ಒಂದು ಉಪಾಧಿ. ಆ ಉಪಾಧಿ ಇಲ್ಲಿ ಯಾವುದಪ್ಪ ಅಂದ್ರ ಅವಿದ್ಯೆ ಎನ್ನುವ ಉಪಾಧಿ. ಒಟ್ಟು ನೋಡ್ರಿ, 16 ಬಲ್ಬ್ಗಳು ಅದಾವ ಈ ದೇಹದೊಳಗ. 16 ಬಲ್ಬ್ ಅದಾವ. ಈ ಅವಿದ್ಯೆ ಎನ್ನುವ ಬಲ್ಬ್ ಹೆಂಗಪ್ಪ ಅಂದ್ರೆ ನಿಮ್ಮ ಪಿಂಡಾಂಡ, ಇಡೀ ಪಿಂಡಾಂಡವನ್ನ ಮ್ಯಾನೇಜ್ ಮಾಡ್ತದ ಅಂತದೊಂದು ಅವಿದ್ಯೆ ಅದ ನಿಮ್ಮೊಳಗ. ಅದು ಹೆಂಗ್ ಹೇಳ್ತದ ಹಂಗೆ ಕೇಳ್ಬೇಕಾಗ್ತದ ನೀವು. ಈ ಬ್ರಹ್ಮಾಂಡದೊಳಗ ಮಾಯೆಯ ಒಂದು ಗವರ್ನೆನ್ಸ್ ಹೆಂಗದೋ ಅದೇ ರೀತಿ ಪಿಂಡಾಂಡದೊಳಗೊಂದು ಅವಿದ್ಯೆಯ ಗವರ್ನೆನ್ಸ್ ಅದ, ಅವಿದ್ಯೆಯ ಅಧಿಕಾರದ. ಬ್ರಹ್ಮಾಂಡ ಮಾಯೆ ತನಗ ಹೆಂಗ್ ಬೇಕಂಗ್ ಬ್ರಹ್ಮಾಂಡವನ್ನ ಇಟ್ಕೋತದ, ಅದೇ ರೀತಿ ನಿಮ್ಮ ಶರೀರವನ್ನ ಹೆಂಗ್ ಇಟ್ಕೋಬೇಕು ಅಂತೇಳಿ ನಿಮ್ ಶರೀರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮಾಯೆಯ ಮಗಳದ, ಅದು ಅವಿದ್ಯೆ ಅಂತದ. ಇದಕ್ಕ ಅದರದೇ ಆದ ರೂಲ್ಸ್ ಅದಾವ. ಅದು ಶರೀರ ಹೆಂಗ ಹೋಗ್ತದ ಅದರಂಗೆ ನೀವು ಹೋಗ್ಬೇಕ, ಹೌದಾ ಇಲ್ಲ? ನೀವು ಅದಂಗ ಅದು ಬರ್ತದೇನದು? ನಿಮ್ ಮನ್ಸಿಗೆ ಬಂದಂಗೆ ಇಟ್ಕೋತೀನಿ ಅಂದ್ರೆ ಇರ್ತದೇನದು? ಅದೇ ಅದು ಹೆಂಗ ಇರ್ತದ ಅದನ್ನ ಸ್ಟಡಿ ಮಾಡಿ ಅದರ ಅನುವಿನಾಗ ಗೊತ್ತಿರಲ್ಲ ನೀವು. ಹೌದ್ರಿ, ಹೌದ್ರಿ. ಶರೀರದ ಅನುವಿನಾಗ ಹೋಗಿ ಅದ್ರ ಕೆಲ್ಸ ತೆಕ್ಕೋಬೇಕಾಗ್ತದ. ಅದ್ರದ್ ಏನ್ ಅದ್ರ ಅನುವು ಅಂದ್ರೆ ಅವಿದ್ಯೆ ಅನ್ನದೇ ಅದ್ರದ ಅನುವು. ಅದು ಅದು ಅವಿದ್ಯೆ ತನ್ನೊಂದು ಅಧಿಕಾರ ಇಟ್ಕೊಂಡದ ಈ ಶರೀರದ, ತನ್ನದೇ ಆದ ಒಂದು ವೇಗ, ತನ್ನದೇ ಆದ ಒಂದು ತಿಳುವಳಿಕೆ, ತನ್ನದೇ ಆದಂತ ಒಂದು ಈ ಜಗತ್ತು ಕೂಡ ಹಂಗೆ ಅದ. ಎಷ್ಟು ಮಂದಿ ಜಗತ್ತು ಸುಧಾರಣೆ ಮಾಡ್ಬೇಕಂತಾರ, ಮಾಡ್ಬೇಕಂದ ಹಂಗೆಲ್ಲ ಸುಧಾರಣೆ ಆಗ್ಯದೇನ? ಅದು ತನ್ನ ಸ್ಪೀಡ್ನಾಗ ತನ್ನ ಸುಧಾರಣೆ ಆಗ್ಲಿಕ್ಕತ್ತದ. ಈ ಕಾಲದೊಳಗ ಸರ್ಕಾರನೇ ನಿಂತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಲಕ್ ನಿಂದ್ರಂತ ಕಾಲ ಬಸವಣ್ಣವ್ರ ಕಾಲದಾಗ ಇದ್ರ, ಅವ್ರೇ ಹಾಕಿದ ಸಮಾನತೆ ಬಗ್ಗೆ ಗುದ್ದಾಡ್ತಿದ್ರ. ಅವಾಗ ಅದು ಇರ್ಲಾರ್ದಕ್ಕ ಅವ್ರ ಗುದ್ದಾಡಿದ್ರು. ಗುದ್ದಾಡಿದ್ಮೇಲೆ ಏನಾಯ್ತು? ಈಗ ಏನಾಯ್ತು? ಆ ಸಮಾನತೆ ಅವ್ರ ತತ್ವನೇ ಇವಾಗ ಏನಾಗಿದೆ? ಸರ್ಕಾರ ಫಾಲೋ ಮಾಡ್ಲಿಕ್ಕ ಅಂದ್ರೆ ಏನದ ಇದು ಪರಿವರ್ತನೆ ಆಗ್ತದ, ನಿಧಾನವಾಗಿ ಆಗ್ತದ. ಅರಿವಿನ ಮಟ್ಟ ಜಾಸ್ತಿ ಆದಂಗೆ ಅದು ತನ್ನದೇ ಆದ ಸ್ಪೀಡ್ನಾಗ ಆಗ್ತಿರ್ತದ. ಈ ಪಿಂಡಾಂಡ ಸಹಿತ ಅದೇ ರೀತಿ ಈ ಪಿಂಡಾಂಡದೊಳಗ ಒಂದು ತನ್ನದೇ ಆದಂತ ಒಂದು ಪರಿವರ್ತನೆ ಮಾಡ್ಕೊಳ್ಳಂತದ ಒಂದು ಕೆಲಸ ನಡೆದದ. ಅದೇನು? ಅವಿದ್ಯೆ ಅನ್ನೋದು ಒಂದು ಬಲ್ಬ್. ಇಡೀ ಶರೀರದ ತುಂಬಾ ಅದದು ಅವಿದ್ಯೆ ಅನ್ನೋದು. ಅಂಗಾಲ ಹಿಡಿದು ಹಳ್ಳೆತಿ ತನಕ ಅದ ಮಾಯೆ. ಎಲ್ಲದ ಜಗತ್ತಿನಾಗ ಅಂದ್ರೆ ಜಗತ್ತಿನ ತುಂಬಾ ಅದ. ಇಡೀ ಜಗತ್ತಿಗೆ ಒಂದೇ ಮಾಯೆ. ಆ ಮಾಯೆ ರಾಜ್ಯಕ್ಕೆ ಈಶ್ವರನೇ ಒಡೆಯ. ಅದೇ ರೀತಿ ಇಡೀ ಪಿಂಡಾಂಡಕ್ಕೆ ಒಂದು ಅವಿದ್ಯೆ. ಆ ಅವಿದ್ಯೆ ರಾಜ್ಯಕ್ಕೆ ಯಾರು ಒಡೆಯರು? ಈಶ್ವರ, ಜೀವ. ಈಶ್ವರ ಅಂದ್ರೆ ಒಂದು ಜೀವ ಅಂದ್ರೆ ಒಂದು ಪುಟ್ಟ ಈಶ್ವರ. ಅವಿದ್ಯೆ ಅಂದ್ರೆ ಒಂದು ಪುಟ್ಟ ಮಾಯೆ. ಬ್ರಹ್ಮ ಪಿಂಡಾಂಡ ಅಂದ್ರೆ ಒಂದು ಪುಟ್ಟ ಬ್ರಹ್ಮಾಂಡ.
ಹಿಂಗಾರೆ ತಿಳಿತದ ಈ ಪಿಂಡಾಂಡ ಅಂದ್ರೇನು? ಒಂದು ಪುಟ್ಟ ಇದು ಸ್ಯಾಂಪಲ್, ಅದು ಟೋಟಲ್. ಗಾರ್ಡನ್ ನಿಂತಾಗ ಈ ಮಾಯನ ಎಬ್ಬಿಸ್ತೇನ್ರಿ, ಗಾರ್ಡನ್ ನಿದ್ರೆ ಹಾಕಿದಾಗ ಈ ಅಜ್ಞಾನ ಎತ್ತರ ಬರ್ತದೆ ಅವನು ಮಾಯೆ. ಹ್ಮ್, ಅಜ್ಞಾನನೇ ಎತ್ತರ ಮಾಡ್ತದೇನ್ರಿ, ಅದ ಓ ಅಂತತೆ ಅಂತ. ಅದರದೇ ಒಂದು ಸ್ಪೀಡ್ ಅದ, ಅಜ್ಞಾನದ ಒಂದು ಆಡಳಿತದ ಇದ್ರಾಗ ಜೀವ. ಹ್ಮ್, ಅದರದೇ ಒಂದು ಆಡಳಿತದ, ಅದು ತನಗೆ ಹೆಂಗ ಬೇಕಂಗ್ ನಡ್ಸ್ಕೋಬೇಕಂತದ. ಹ್ಮ್, ಮಾಯ ಕೂಡ ಹಂಗೆ ಅದ. ಈ ದೇಹ ನಂದು 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 ಅಂತ ನೀವ್ ಯಾಕೆ ಬಳಸಿಡ್ತೀರಿ ಅಂದ್ರ, ಅದು ಯಾದ್ರ ಕೋರ್ಸಪ್ಪ ಈ ರೀತಿ ನಂದ ಅಂತ ನೀವ್ ಮಾಡ್ತಿರಲ್ಲ. ದೇಹ ನಂದು ಅಂತೇಳಿ ದೇಹದ ಬಗ್ಗೆ ಅಭಿಮಾನ ಪಟ್ಟು ದೇಹದ ಸುಖಕ್ಕಾಗಿ ಬಡದಾಡ್ತಿರಲ್ಲ, ಅದು ನಿಮ್ ತಪ್ಪಲ್ಲದು. ಮೈ ತಪ್ಪ ಅವಿದ್ಯೆ, ಅವಿದ್ಯೆ ಒತ್ತಡ, ಅವಿದ್ಯೆಗಾಗಿ ಹಂಗ್ ಮಾಡ್ತೀರಿ. ಆ ಅವಿದ್ಯೆಯನ್ನ ನಾಶ ಮಾಡ್ಕೋಬೇಕು ನಾವು, ಅವಿದ್ಯೆಯನ್ನ ನಾಶ ಮಾಡ್ಕೋಬೇಕು. ಅದಕ್ಕೆ ಮಾಯೆಯನ್ನ ದಾಟಿ ಹೋಗ್ಬೇಕು, ಮಾಯಾ ಕೋಲಾಲ ಆಗ್ಬೇಕು. ಅಲ್ಲ ಪ್ರಭುದೇವರದು ನಿನ್ನೆ ಹಾಕಿನ್ ನೋಡ್ರಿ ಒಂದ್ ಪ್ರವಚನ ಪಾಠ, ಮಾಯೆಯನ್ನ ಹೆಂಗ್ ದಾಟಬೇಕು ಅನ್ನೋದ್ರ ಬಗ್ಗೆ ಒಂದ್ ಪ್ರವಚನ ಹಾಕ್ಯದ ನೋಡ್ರಿ ನಿನ್ನೆ. ಅದಂಗ ಇಲ್ಲೇನದ, ಇಡೀ ಬ್ರಹ್ಮಾಂಡದೊಳಗ ಈ ಜಗತ್ತು ನಂದು, ಜಗತ್ತಿನೊಳಗಿರೋ ವಸ್ತುಗಳು ನನ್ನು ಅಂತ ಜಗತ್ತಿನ ಮೇಲೆ ಅಭಿಮಾನ ಉಂಟು ಮಾಡೋದು ನಿಮ್ ತಪ್ಪಲ್ಲದು, ಅದು ಮಾಯೆಯೇ ತಪ್ಪು. ಹೆಂಡತಿ ಮಕ್ಕಳು ರೊಕ್ಕ ರೂಪಾಯಿ ಬಂಗಾರ ಮನಿ ಆಸ್ತಿ ಇವೆಲ್ಲ ನನ್ನು ಅಂತೇಳಿ ಏನ್ ಅಂತಿರ್ತಿರಲ್ಲ, ಇದು ಯಾರ ಯಾವ ಕಾರಣಕ್ಕಾಗಿ ಹಿಂಗ ಅಂತೀರಂದ್ರ, ಯಾವ ಕಾರಣಕ್ಕೆ? ಮಾಯೆಯ ಒತ್ತಡ. ಜಗತ್ತಿನ ಬಗ್ಗೆ ಅಭಿಮಾನ ಪಟ್ಟಾಗ ಅದು ಮಾಯೆಯ ಒತ್ತಡ, ಈ ಬ್ರಹ್ಮಾಂಡದ ಬಗ್ಗೆ ಅಭಿಮಾನ ಪಟ್ಟಾಗ ಮಾಯೆಯ ಒತ್ತಡಕ್ಕಾಗಿ, ಈ ಪಿಂಡಾಂಡದ ಬಗ್ಗೆ ಅಭಿಮಾನ ಪಟ್ಟಾಗ ಇದು ಅವಿದ್ಯೆಯ ಒತ್ತಡಕ್ಕಾಗಿ. ಅವಿದ್ಯೆ ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಅಜ್ಞಾನ, ಜಾಗತಿಕ ಅಜ್ಞಾನನೇ ಮಾಯೆ, ಈ ವೈಯಕ್ತಿಕ ಅಜ್ಞಾನನೇ ಅವಿದ್ಯೆ. ಆ ಅವಿದ್ಯೆ ಕೂಡ ಏನ್ ಸಾಮಾನ್ಯ ಇಲ್ಲ, ಅದು ಅದನ್ನು ಒಳಗ ಮಸ್ತ್ ಚೈತನ್ಯ ತುಂಬಿಕೊಂಡದ್ದೇ ಅದು. ಅದು ಇದಕ್ಕೆ ಚಾಲೆಂಜಿಂಗ್ ಅದ, ಅದು ಒಂಥರ ಅದನ್ನು ಪವರ್ಫುಲ್ ಅದ, ಶಕ್ತಿ ಶಕ್ತಿ ಅಂತಾರ ಅದಕ್ಕೆ. ಚೈತನ್ಯ ಬೇರೆ, ಶಕ್ತಿ ಬೇರೆ. ಚೈತನ್ಯ ಏನದ? ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣವಾಗಿರೋದಕ್ಕೆ ಚೈತನ್ಯ ಅಂತಾರ. ಆ ಚೈತನ್ಯದ ಪ್ರತಿಬಿಂಬ ರೂಪವಾಗಿ ಯಾವ್ದು ಕೆಲಸ ಮಾಡ್ತದ ಅದು ಶಕ್ತಿ. ಅದು ಶಕ್ತಿ ಸೆಕೆಂಡ್ ಕ್ವಾಲಿಟಿ, ಚೈತನ್ಯ ಒರಿಜಿನಲ್. ಆ ಚೈತನ್ಯ ಇರ್ಲಿಲ್ಲ ಅಂದ್ರೆ ಈ ಶಕ್ತಿ ಏನು ಕೆಲಸ ಮಾಡಲ್ಲ, ಮಾಯನು ಏನು ಕೆಲಸ ಮಾಡಲ್ಲ, ಈ ಅವಿದ್ಯನು ಏನು ಕೆಲಸ ಮಾಡಲ್ಲ, ಯಾವ ಕೆಲಸನು ನಡೆಯಂಗಿಲ್ಲ. ಮೂಲ ಚೈತನ್ಯ ಇದ್ರೆ ಈ ಎಲ್ಲ ಶಕ್ತಿಗಳು ಕೆಲಸ ಮಾಡ್ತಾವ. ಇರ್ಲಿ, ಅದೇನಕ್ಕೆ ಇರ್ಲಕ್ಕ? ಈಗ ನಾವು ಸರಳವಾಗಿ ಹೇಳೋದಕ್ಕ ಏನದ, ಒಟ್ಟು ಇವು 16 ಬಲ್ಬ್ಗಳು ಅದಾವ. ಒಂದು ಬಲ್ಬು ಯಾವು? 5 ಬಲ್ಬು ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಎನ್ನುವ 5 ಜ್ಞಾನೇಂದ್ರಿಯಗಳು, ಮತ್ತೆ ಕೈ ಕಾಲು ಬಾಯಿ ಗುದ ಗುಯ್ಯ ಅನ್ನವು 5 ಕರ್ಮೇಂದ್ರಿಯಗಳು, 5 ಯಾವವು? ಪ್ರಾಣಗಳು. ಪ್ರಾಣಗಳು ಅವು 17 ತತ್ವಗಳ ಪೈಕಿ 5 ಪ್ರಾಣವಾಯುಗಳು ಯಾವ್ಯಾವು ಅನ್ಲಕ್ ಬರ್ಬೇಕು? ಪ್ರಾಣ ಅಪಾನ ಧನ ಸಮಾನ ಮತ್ತ 5 ಅನ್ಲಕ್ ಬರ್ಬೇಕು ನೋಡ್ರಿ. ಪ್ರಾಣ ಅಪಾನ ಉದಾನ ಸಮಾನ ವ್ಯಾನ ಯಾವ್ರಿ ಅವು 5 ಅಂದ್ರೆ ಅಟ್ಲೀಸ್ಟ್ ಅವು ಹೇಳಕ್ಕೆ ಬರ್ಬೇಕು. ಹಂಗಾಗಿ ಅವು 5 15 ಬಲ್ಬ್ ಅದು. 16 ಬಲ್ಬ್ ಯಾವುದು? ಮನಸ್ಸು. 17 ಬಲ್ಬ್ ಬುದ್ಧಿ. 17 ಬಲ್ಬ್ ಅದು. ಇವು ಹಿಂಗೆಲ್ಲ ಇವು ಬುದ್ಧಿಗ ಇದ್ರೊಳಗೆ ಏನ್ ಮಾಡ್ಯಾರ? ಮತ್ತೇನು ಇನ್ನ ಒಂದು ಇವುದ್ರ ಜೊತೆಗೆ ಅವಿದ್ಯೆ ಅನ್ನೋದೊಂದು ಬಲ್ಬ್. ಅವಿದ್ಯೆ ಅನ್ನೋದೊಂದು ಬಲ್ಬ್. ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಜಾಗೃತಾವಸ್ಥೆ ಒಳಗ ಓಸು ಬಲ್ಬ್ ಉರಿತಿರ್ತಾವ. 17 ಪ್ಲಸ್ ಇದು ಅವಿದ್ಯೆ ಕೂಡಿ 18 ಬಲ್ಬ್ ಉರಿತಿರ್ತಾವ ಅನ್ಕೊಳ್ರಿ ನೀವು. 18 ಬಲ್ಬ್ ಉರಿತಿರ್ತಾವ. ಈ 18 ಬಲ್ಬ್ ಉರಿತಾ ಇರ್ಬೇಕಾದ್ರೆ ನೆಕ್ಸ್ಟ್ ಏನಾಗ್ತದ?
ಈ ಮಲ್ಕೊಂಡ ಕನಸು ಬೀಳ್ತಾನ, ಕನಸು ಬಿದ್ದಾಗ ಅವೆರಡ್ ಬಂದ್ ಆಗ್ಬಿಡ್ತಾವ. ಯಾವು? ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ. ಅವ್ ಹತ್ತು ಬಲ್ಬ್ ಬಂದ್ ಮಾಡ್ಬಿಡ್ತಾರ ಕನಸು ಕಾಣ ಟೈಮ್ನೊಳಗ. ಕನಸು ಕಾಣ ಟೈಮ್ನೊಳಗ ಅವು ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳು ಬಂದ್ ಆದವು ಅಂತಂದ್ರೆ ಮುಂದೇನಾಗ್ತದ? ಬರೀ ಯಾವ ಚಾಲು ಇರ್ತಾವ? ಪ್ರಾಣ ಮತ್ತು ಮನಸ್ಸು, ಅಂತಃಕರಣಗಳು, ಮನಸ್ಸು, ಬುದ್ಧಿ, ಪ್ರಾಣಗಳು ಇವೇ ಚಾಲು ಇರ್ತಾವ. ಅವಿದ್ಯೆ ಇವೇ ಚಾಲು ಇರ್ತಾವ. ಮುಂದೆ ಕನಸಿನಾಗ ಇವೆಲ್ಲ ಕೆಲಸ ಮಾಡ್ತಿರ್ತಾವ. ಮನಸ್ಸು, ಬುದ್ಧಿ, ಪ್ರಾಣವಾಯುಗಳು ಅವೇನೇನವ ಇವೆಲ್ಲ ಕೆಲಸ ಮಾಡ್ತಿರ್ತಾವ. ಆಮೇಲೆ ಮುಂದೇನಾಗ್ಬಿಡ್ತದ? ಕೇವಲ ಎಲ್ಲ ಇವು ಸೂಕ್ಷ್ಮ ಶರೀರದ ಬಲ್ಬ್ಗಳು ಎಲ್ಲ ಬಂದ್ ಆಗ್ತಾವ. ಮನಸ್ಸು, ಬುದ್ಧಿ ಅವು ಎಲ್ಲ ರೆಸ್ಟ್ ಮಾಡ್ಬಿಡ್ತಾವ. ಅವೆಲ್ಲ ರೆಸ್ಟ್ ಮಾಡಿದ್ಮೇಲೆ ಅಲ್ಲಿ ಕಡಿಗೆ ಉಳಿಯೋದು ಯಾವುದು? ಅವಿದ್ಯೆ ಎನ್ನುವ ಒಂದು ಬಲ್ಬ್ ಉಳಿತು. ಅಲ್ಲಿ ಉಸಿರಾಟ ಮಾತ್ರ ನಡೆದಿರ್ತದ. ಮತ್ತೇನ್ ನಡೆದಿರ್ತದ? ಇವಂತ ಇಟ್ಟಿರ್ತದ ಶರೀರ ಅಷ್ಟೇ. ಈ ಸ್ಥೂಲ ಶರೀರ ಅನ್ನೋದು ಒಂದು ನಾಟ್ಯ ಶಾಲೆ. ಅಲ್ಲಿ ಕೇವಲ ಅವಿದ್ಯೆ ಎನ್ನುವ ಒಂದು ಜೀರೋ ಬಲ್ಬ್ ಉರಿತಿರ್ತದ ಅಷ್ಟೇ. ಉಳಿದು ಎಲ್ಲ ಇಂದ್ರಿಯಗಳು ಸೈಲೆಂಟ್ ಆಗಿರ್ತಾವ. ಈ ರೀತಿ ಒಂದು ದೃಷ್ಟಾಂತ ಸುಮ್ ಸರಳವಾಗಿ ತಿಳ್ಕೊಳ್ಳಕ್ಕೆ, ಅವಿದ್ಯೆ ಎನ್ನುವುದರ ಮೂಲಕ ಈ ಕೆಲಸ ನಡೆದಿರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇವರೆಲ್ಲರೂ ಜಾಗೃತಾವಸ್ಥೆಯಲ್ಲಿ ಹಾಜರಿರುತ್ತಾರೆ. ನಿನ್ನೆ ಹೇಳಿದ ದೃಷ್ಟಾಂತ ಅದು ಈಗೇನಿದು ಬರ್ದದಲ್ಲ, ಇದು ನೃತ್ಯ ಶಾಲೆಯ ದೃಷ್ಟಾಂತ. ನಿಮ್ಗೆ ಸರಳ ಮಾಡುವುದಕ್ಕೆ ಅದು ಒಂದು ಬಲ್ಬ್ಗಳದೊಂದು ದೃಷ್ಟಾಂತ ಕೊಟ್ಟಿದ್ರು. ಒಂದು ನೃತ್ಯ ಶಾಲೆ, ಅಲ್ಲಿ ಒಂದು ದೀಪ, ಆ ದೀಪವು ರಾಜನನ್ನ, ಪ್ರಧಾನಿಯನ್ನ, ಅನುಚರರನ್ನ, ನರ್ತಕಿಯನ್ನ, ಸಭಿಕರನ್ನ ಪ್ರಕಾಶಿಸುತ್ತದೆ. ಇವರೆಲ್ಲರೂ ಎದ್ದು ಹೋದ ಮೇಲೆ ಶೂನ್ಯವಾದ ಗ್ರಹವನ್ನು ಈ ದೀಪ ಬೆಳಗುತ್ತದೆ. ಇವರೆಲ್ಲರೂ ಜಾಗೃತಾವಸ್ಥೆಯಲ್ಲಿ ಹಾಜರಿರುತ್ತಾರೆ. ಅಂದ್ರೆ ಓಸು ಚಾಲು ಇರ್ತಾವ ಬಲ್ಬ್ಗಳು. ಆದರೆ ನಿದ್ರಾವಸ್ಥೆಯಲ್ಲಿ ಏನಾಗ್ತದ? ಖಾಲಿ. ರಾಜ ಇಲ್ಲ, ಪ್ರಧಾನಿ ಇಲ್ಲ, ಅನುಚರರಿಲ್ಲ, ನರ್ತಕಿ ಇಲ್ಲ, ಯಾರು ಇಲ್ಲದಿದ್ದರೂ ಆ ನೃತ್ಯ ಶಾಲೆಯನ್ನ ಆ ದೀಪವು ಪ್ರಕಾಶಿಸುತ್ತಿರುತ್ತದೆ. ಸಾಕ್ಷಿ ಆಗಿರತಕ್ಕಂತ ದೀಪ ಆರುವುದಿಲ್ಲ. ಎಲ್ಲರೂ ಎದ್ದೋಗ್ಯಾರ, ನಾನರೇ ಯಾಕೆ ಕೆಲಸ ಮಾಡ್ಲಿ ಅಂತೇಳಿ ಅದೇನ್ ದೀಪ ಆರಂಗಿಲ್ಲ. ಆ ದೀಪ ಏನ್ ಮಾಡ್ತದೆ? ಕೇವಲ ನೃತ್ಯ ಶಾಲೆಯನ್ನು ಮಾತ್ರ ಪ್ರಕಾಶಿಸುತ್ತಿರುತ್ತದೆ. ಇದು ಹೇಗೆ ತಿಳಿದುಕೊಳ್ಳಬೇಕು ಅಂದ್ರೆ, ಮನುಷ್ಯನಿಗೆ ಮೂರು ಅವಸ್ಥೆಗಳಿವೆ. ಜಾಗ್ರ, ಸ್ವಪ್ನ, ಸುಷುಪ್ತಿ. ಜಾಗೃತ ಅವಸ್ಥೆಯಲ್ಲಿ ಆ ದೀಪ ಸಾಕ್ಷಿಯಾಗಿ ಬೆಳಗುತ್ತದಲ್ಲ, ಯಾವುದರ ಮೂಲಕವಾಗಿ ಅಂದ್ರೆ ಇಂದ್ರಿಯ ಅಂತಃಕರಣಗಳ ಸಹಾಯದಿಂದ ಜಾಗೃತ ಅವಸ್ಥೆಯಲ್ಲಿ ಜ್ಯೋತಿ ಬೆಳಗುತ್ತದೆ. ನೆಕ್ಸ್ಟ್ ಏನ್ ಮಾಡ್ತದೆ? ಕೇಳುವ ಕಿವಿ, ನೋಡುವ ಕಣ್ಣು, ಇಂದ್ರಿಯಗಳು ಜಡ ಇದ್ದಾವೆ, ಆದರೂ ಕೂಡ ಅವು ನಮ್ಮ ಸಾಕ್ಷಿ ಚೈತನ್ಯದ ಅರಿವನ್ನು ಪಡೆದುಕೊಂಡು ಜಾಗೃತ ಅವಸ್ಥೆಯಲ್ಲಿ ಬೆಳಗುತ್ತವೆ. ಈ ಅಂತಃಕರಣ ಇಂದ್ರಿಯಗಳು ಜಾಗೃತ ಪ್ರಪಂಚವನ್ನು ಅರಿಯುತ್ತವೆ. ಸಾಕ್ಷಿ, ಅರಿವು, ಚಿದ್ರೂಪ, ಇದು ಮೂರು ಅವಸ್ಥೆಗಳಲ್ಲಿ ಎಲ್ಲವನ್ನು ಅರಿಯುತ್ತದೆ. ಎಲ್ಲ ಅವಸ್ಥೆಯೊಳಗೆ ಇದು ಸಾಕ್ಷಿ ಅನ್ನೋದೇನದ? ಬರೀ ಜಾಗೃತ ಅವಸ್ಥೆಯಲ್ಲಿ ಅಷ್ಟೇ ಅಲ್ಲ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತ ಅವಸ್ಥೆಯಲ್ಲಿ, ಎಲ್ಲ ಕಾಲದಲ್ಲಿ ಇದು ಅರಿಯುತ್ತದೆ. ಅದರ ಸಲಕರಣೆಗಳು ಇಂದ್ರಿಯಗಳು ಮತ್ತು ಅಂತಃಕರಣಗಳು. ವಿದ್ಯುತ್ತಿನಲ್ಲಿ ಬೆಳಕನ್ನು ಕೊಡುವ ಸಾಮರ್ಥ್ಯವಿದ್ದರೂ ಕೂಡ ಆ ವಿದ್ಯುತ್ ಶಕ್ತಿ ಹೇಗೆ ಒಂದು ಬಲ್ಬ್ ಮೂಲಕ ಬೆಳಗುವ ಹಾಗೆ ಆ ಅರಿವು ಸಾಕ್ಷಿ ಚೈತನ್ಯ ಅರಿವಿನ ಸ್ವರೂಪವೇ ಆಗಿದ್ದರೂ ಕೂಡ ಅರಿವ ವ್ಯವಹಾರ ಆಗಬೇಕು ಅಂತ ಅಂದ್ರೆ ಅದಕ್ಕೆ ಇಂದ್ರಿಯಗಳು ಬೇಕು. ಅರಿವ ವ್ಯವಹಾರ ಆಗ್ಬೇಕು,
ಅಂತಂದ್ರೆ ಇಂದ್ರಿಯಗಳು ಬೇಕಾಗುತ್ತವೆ. ಆ ಇಂದ್ರಿಯಗಳ ಸಹಾಯದಿಂದ ನಾನೇ ತಿಳಿಯುತ್ತೇನೆ, ಪ್ರಕಾಶಿಸುತ್ತೇನೆ. ಸ್ವಪ್ನಾವಸ್ಥೆಯಲ್ಲಿ ಆ ಸಾಕ್ಷಿ ಚೈತನ್ಯ ಇಂದ್ರಿಯ ಸಹಾಯವಿಲ್ಲದೆ ಕೇವಲ ಅಂತಃಕರಣ ಸಹಾಯವಿದೆ. ಇಲ್ಲಿ ಇಂದ್ರಿಯಗಳಿಲ್ಲದೆ ಸ್ವಪ್ನದಲ್ಲಿ ಏನ್ ಮಾಡ್ತಾನ ಅಂದ್ರೆ ಓಡಾಡ್ತಾನ, ಕೇಳುತ್ತಾನೆ. ಜಾಗೃತಾವಸ್ಥೆಯೊಳಗ ಅವೆಲ್ಲ ಚಾಲು ಇರ್ತಾವ, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ. ಇಲ್ಲಿ ಏನದ ಸ್ವಪ್ನಾವಸ್ಥೆಯಲ್ಲಿ? ಇಲ್ಲಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಲ್ಲ. ಇವೇನ್ ಮಾಡ್ಬಿಟ್ಟವ? ಬರೀ ಅಂತಃಕರಣ ಮಾತ್ರ ಅದ, ಈ ಮನಸ್ಸು ಮಾತ್ರ ಅದ, ಅಂತಃಕರಣ ಮಾತ್ರ ಅದ. ಅಲ್ಲಿ ಇಲ್ಲಿ ಏನಾಗ್ಯದ, ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರಕ್ಕ ಒಂದ್ ಇಂತ ಕೆಪಾಸಿಟಿ ಅದ, ಈ ಕೈ ಕಾಲು ಬಾಯಿ ಗುದ ಗುಯ್ಯ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಸ್ಥೂಲ ಶರೀರದ ಈ ಇಂದ್ರಿಯಗಳು ಇಲ್ಲಂದ್ರು ಸಹಿತ ಆ ಇಂದ್ರಿಯಗಳ ಹಾಗೆ ಸೂಕ್ಷ್ಮ ಶರೀರಕ್ಕೂ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಕೈ ಕಾಲು ಬಾಯಿ ಗುದ ಗುಯ್ಯ ಸೂಕ್ಷ್ಮ ಶರೀರಕ್ಕೂ ಅದಾವ. ಅದೇ ತಾನಾಗಿ ಅದೇನ್ ಮಾಡ್ತದ, ವ್ಯವಹಾರ ಮಾಡ್ತದ. ಅವ ಓಡ್ತಾನ, ಕನಸಿನಾಗ ಓಡ್ತಾನ. ಯಾವ ಕಾಲಿನಿಂದ ಓಡ್ತಾನ ಅವನು? ಕನಿಷ್ಣ ಎಂತ ಕಾಲಿಂತ ಓಡ್ತಾನ? ಅಂತಃಕರಣ ಕಾಲದಲ್ಲಿ, ಸೂಕ್ಷ್ಮ ಶರೀರದ ಕಾಲಿಂತ ಓಡ್ತಾನ ಅವನು. ಕನಸಿನೊಳಗ ಸೂಕ್ಷ್ಮ ಶರೀರದ ಕಾಲಿನಿಂದ ಓಡ್ತಾನ, ಸ್ಥೂಲ ಶರೀರದ ಕಾಲ ಎಲ್ಲಿ ಇರ್ತಾವ? ಹಾಸಿಗೆಕೊಂಡಿರ್ತಾವ. ಸ್ಥೂಲ ಶರೀರದ ಕಾಲು ಹಾಸಿಗೆ ಮುಕ್ಕೊಂಡಿರ್ತಾವ, ಸೂಕ್ಷ್ಮ ಶರೀರದ ಕಾಲಿಂತ ಓಡ್ತಿರ್ತಾನ. ಹಂಗ ಸ್ವಪ್ನದಲ್ಲಿ ಓಡುತ್ತಾನೆ, ನೋಡುತ್ತಾನೆ, ಕೇಳುತ್ತಾನೆ, ಕೈಯಿಂದ ಕಲ್ಲು ಒಗೆಯುತ್ತಾನೆ, ಏನೆಲ್ಲ ಮಾಡ್ತಾನೆ. ಜಾಗೃತಾವಸ್ಥೆಯಲ್ಲಿ ಏನೇನು ಮಾಡ್ತಾನ ಅದೆಲ್ಲ ಮಾಡುವುದರ ಜೊತೆಗೆ ಜಾಗೃತ ಅವಸ್ಥೆಯಲ್ಲಿ ಅವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲವೋ ಅದೆಲ್ಲನು ಸೂಕ್ಷ್ಮ ಶರೀರದ ಇದೊಳಗ ಸ್ವಪ್ನಾವಸ್ಥೆಯಲ್ಲಿ ಸೂಕ್ಷ್ಮ ಶರೀರದ ಮೂಲಕ ಏನೆಲ್ಲ ಮಾಡ್ತಾನ. ಜಾಗೃತ ಅವಸ್ಥೆ ಒಳಗ ಅವನಿಗೆ ಜಾಮೂನ್ ತಿನ್ಬೇಕಂತ ಆಸೆ ಆಗಿರ್ತದ, ಜೇಬ್ನಾಗ ರೊಕ್ಕ ಇರಂಗಿಲ್ಲ. ಅವನಿಗೆ ಸ್ಥೂಲ ಶರೀರಲಿಂತ ತಿನ್ಲಕ್ಕ ಕಷ್ಟ ಇರ್ಬೋದು, ಸೂಕ್ಷ್ಮ ಶರೀರಲಿಂತ ತಿನ್ಲಕ್ಕ ಏನ್ ಕಷ್ಟ ಅದ ಅವನಿಗೆ? ಸೂಕ್ಷ್ಮ ಶರೀರಲಿಂತ ಆರಾಮ್ ಜಾಮೂನ್ ತಿಂತಾನ. ಹಿಂಗ ಜಾಗೃತ ಅವಸ್ಥೆ ಒಳಗಿಂದ ಏನದ ಲಿಮಿಟೆಡ್ ಅದ, ಈ ಸ್ವಪ್ನ ಅವಸ್ಥೆಯಲ್ಲಿ ಏನದ ಇದು ಅನ್ಲಿಮಿಟೆಡ್ ಅದ. ಅದಕ್ಕೆ ಸ್ವಪ್ನದಲ್ಲಿ ಮನಸ್ಸೇ ಇಂದ್ರಿಯವಾಗುತ್ತದೆ, ಅಲ್ಲಿ ಇಂದ್ರಿಯಗಳಿಲ್ಲ, ಕಲ್ಪಿತ ಇಂದ್ರಿಯಗಳು ಇವೆ. ಕಲ್ಪಿತ ಇಂದ್ರಿಯಗಳು ಕೇವಲ ಅಂತಃಕರಣ ಮಾತ್ರದಿಂದ ಆ ಸಾಕ್ಷಿ ಚೈತನ್ಯ ಸ್ವಪ್ನವನ್ನು ಪ್ರಕಾಶ ಮಾಡುತ್ತದೆ. ಅಂತಃಕರಣ ಬಾಹ್ಯಕರಣ, ಬಾಹ್ಯಕರಣ ಅಂದ್ರೆ ಸ್ಥೂಲ ಶರೀರ, ಅಂತಃಕರಣ ಅಂತಂದ್ರೆ ಒಳಗಿರೋ ಮನಸ್ಸು. ಏನ್ ಮಾಡ್ತದ ಅಂದ್ರೆ ಸಾಕ್ಷಿ ಚೈತನ್ಯ ಅಂತಃಕರಣದ ಮೂಲಕವಾಗಿ ಏನ್ ಮಾಡ್ತದೆ, ಸ್ವಪ್ನವನ್ನು ಪ್ರಕಾಶ ಮಾಡುತ್ತದೆ. ಸಾಕ್ಷಿ ಚೈತನ್ಯವೇ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳ ಮೂಲಕವಾಗಿ ಏನ್ ಮಾಡ್ತದ, ಜಾಗೃತಾವಸ್ಥೆಯ ಲೋಕವನ್ನ, ಸ್ವಪ್ನಾವಸ್ಥೆಯ ಲೋಕವನ್ನ, ಸುಷುಪ್ತಾವಸ್ಥೆಯ ಲೋಕವನ್ನ ಪ್ರಕಾಶ ಮಾಡ್ತಿರ್ತದ. ಹಿಂಗಾಗಿ ಇಲ್ಲೇನಾಯ್ತು, ಸ್ವಪ್ನಾವಸ್ಥೆಗೆ ಬಂದ್ರಿ, ಸ್ವಪ್ನಾವಸ್ಥೆ ಒಳಗೆ ಸೂಕ್ಷ್ಮ ಶರೀರದಿಂದ ವ್ಯವಹಾರ ಮಾಡ್ತೀರಿ. ಅದ್ ಸೂಕ್ಷ್ಮ ಶರೀರನ ಎಷ್ಟೊತ್ತ ಅದ್ ಎಚ್ಚರಿರ ತಾನ ಕನಸು ಕಾಣ್ತೀರಿ, ಆಯ್ತು, ಅದಕ್ ನಿದ್ದೆ ಹತ್ತಿದ್ಮೇಲೆ ಮುಗಿತು. ಸೂಕ್ಷ್ಮ ಶರೀರ ಎಲ್ಲಿ ತನಕ ಕನಸು ಬೀಳ್ತಾವ್ರಿ ನಿಮಗ? ಕನಸ್ ಎಲ್ಲಿತನ ಅಂದ್ರ, ನೀವ್ ಹೊಟ್ಟೆಗ ನೀರ್ ಕುಡ್ದಿರ್ತೀರಲ್ಲ, ಆ ನೀರ್ ಕುಡ್ದದ್ದು ಒಂದ್ ಪರ್ಟಿಕ್ಯುಲರ್ ಟೆಂಪರೇಚರ್ ಬರೋ ತನಕ ನಿದ್ದೆ ಬರಲ್ಲ. ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಬಂತು ಅಂದ್ರ ನೀ ಎದ್ದೆ ಹತ್ತಿ ಬಿಡ್ತದ. ಮಾತ್ರ ರಾತ್ರಿ ಮೂತ್ರಕ್ಕ ತೆದ್ದೋಗಿ ಸುಮ್ಮ ಕುಂದಿರ್ಲಾರ್ದು ಮತ್ತೊಂದ್ ಗ್ಲಾಸ್ ನೀರ್ ಕುಡ್ದ್ ಬಿಟ್ರಿ ಅಂತಂದ್ರ ಆ ನೀರ್ ಎಷ್ಟತನ ಹೊಟ್ಟೆಗ್ ತಣ್ಣಗಿರ್ತಾವ ಅಲ್ಲಿ ತನಕ ನಿಮ್ ಕನಸ್ ಬೀಳಕತ್ ಬಿಡ್ತಾವ. ಮತ್ತೇನತ್ತದ, ಆ ನೀರು ಬಿಸಿ ಆಗ್ಬಿಡ್ತದ, ನಿಮ್ ಶರೀರದ ತಾಪಕ್ಕ ಆ ನೀರಿನ ತಾಪಕ್ಕ ಮ್ಯಾಚ್ ಆಯ್ತಂದ್ರ ಮತ್ತೆ ನಿಮ್ಗೆ ನಿದ್ದೆ ಬರ್ತದೆ. ಹಿಂಗ ನೋಡ್ರಿ, ಈಗ ನಾವು ಕನಿಷ್ಠನ್ಯಾಗ ಗುಲಾಬ್ ಜಾಮೂನ್ ತಿಂತವಲ್ರಿಪ್ಪ, ಈಗ ಎತ್ತರದಾಗ ತಿನ್ನೋದು ಬೇರೆ, ಕನಿಷ್ಠನ್ಯಾಗ ಗುಲಾಬ್ ಜಾಮೂನ್ ತಿನ್ನುವಾಗ ಅದು ರುಚಿ ಅದು ಎಲ್ಲ ಒಂದ ಇರ್ತದನ್ರಿ?
ಒಂದೇ ತರ ಇರ್ತದೆ, ಇದಕ್ಕಿಂತ ರುಚಿ ಇರ್ತದೆ. ಸೂಕ್ಷ್ಮ ಶರೀರನೇ ಸ್ಥೂಲ ಶರೀರದ ಮೂಲಕ ಅನುಭವಿಸಿರ್ತದೆ. ಈಗ ಡೈರೆಕ್ಟ್ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಡೈರೆಕ್ಟ್ ತಾನೇ ತಿಲ್ಲಕತ್ತು. ಧನ್ಯವಾದ್ರಪ್ಪ. ಸಕ್ರಿ ಬೇಡ, ಕವ ಬೇಡ, ಆರಾಮ್ ಮಾಡೋದ್ ಬೇಡ, ತಂದ್ ರೊಕ್ಕ ಖರ್ಚು ಮಾಡೋದ್ ಬೇಡ, ಹಂಗೆ ತಿಂತದ ಮಗಂದು. ಅದಕ್ಕೇನಿರ್ತದ ಮೆಮೊರಿ ಚಿಪ್ ಜೊತೆಗೆ ಇರ್ತದ ಮನಸ್ಸಿನಾಗ, ಅದು ಎಲ್ಲೋ ಜಾಮೂನ್ ತಿಂದದ್ದು ರುಚಿ ನೆನಪಿರ್ತದ, ತಗೊಂಡು ತಿಂದ್ ಬಿಡ್ತದ ಅಷ್ಟೇ. ಒಳಗ್ ಜಾಮೂನ್ ತಿಂದದ್ದು ರೂಢಿ ಇರ್ತದ ಅದಕ್ಕೆಲ್ಲೋ. ಇನ್ನು ಮುಂದೆ ಸುಷುಪ್ತಾವಸ್ಥೆ. ಸುಷುಪ್ತಾವಸ್ಥೆ ಒಳಗೆ ಏನ್ ಮಾಡ್ತದ ಅಂತಂದ್ರೆ, ಅಲ್ಲಿ ಇಂದ್ರಿಯಗಳಿಲ್ಲ, ಅಂತಃಕರಣಗಳು ಇಲ್ಲ. ಇಲ್ಲೇನ್ ಮಾಡ್ತದೆ, ಕೇವಲ ತಾನೇ ಏನಾಗ್ಯದ, ಸಾಕ್ಷಿ. ತಾನೇ ಅಂದ್ರೆ ಸಾಕ್ಷಿ ಇದೆ, ಕೇವಲ ಸಾಕ್ಷಿ ಇದೆ. ಅವಿದ್ಯಾ ವೃತ್ತಿಯ ದ್ವಾರ, ಅಂತಃಕರಣ ವೃತ್ತಿ, ಬಾಹ್ಯಕರಣ ವೃತ್ತಿ, ಅವಿದ್ಯಾ ವೃತ್ತಿ, ಮೂರು ರೀತಿ ವೃತ್ತಿಗಳದವ, ವೃತ್ತಿಯ ದ್ವಾರ ಬೆಳಗುತ್ತದೆ. ಇಲ್ಲೇನಾಗ್ತದ ಅಂತ ಅಂದ್ರೆ ಕೆಲಸ ಮಾಡುತ್ತದೆ ಅಂತ ಅರ್ಥ ಅಲ್ಲ. ಏನ ಕೆಲಸ ಮಾಡ್ತದ ಅಂತ ಅಲ್ಲ, ಬೆಳಗ್ತದಷ್ಟೆ. ಸೂರ್ಯನು ಬೆಳಗುತ್ತಿದ್ದಾನೆ ಅಂತ ಅಂದ್ರೆ ಸೂರ್ಯನು ಕೆಲಸ ಮಾಡುತ್ತಿದ್ದಾನೆ ಅಂತ ಅರ್ಥ ಅಲ್ಲ. ಬೆಳಗುವುದೇ ಸೂರ್ಯನ ಸ್ವರೂಪ. ಹಾಗೆಯೇ ಸಾಕ್ಷಿ ಚೈತನ್ಯವು ಬೆಳಗುವ ಮೂಲಕ ಪ್ರಕಾಶ ಮಾಡುತ್ತದೆ. ಕೇವಲ ಸಾಕ್ಷಿ ಅವಿದ್ಯಾ ವೃತ್ತಿ ದ್ವಾರ ಸುಷುಪ್ತಿಯನ್ನು ಪ್ರಕಾಶ ಮಾಡುತ್ತದೆ. ಅವಿದ್ಯೆ ಅನ್ನೋದು ಹೇಳಿದ್ನಲ್ಲ, ಅದೇ ನೋಡ್ರಿ ಅವಿದ್ಯೆ. ಅವಿದ್ಯಾ ವೃತ್ತಿಯ ದ್ವಾರ ಸಾಕ್ಷಿ ಪ್ರಕಾಶ ಮಾಡುತ್ತದೆ. ಯಾವುದು, ನಿದ್ದೆ ಮಾಡಾಗ ನಿಮ್ಗೇನ್ ಅನುಭವ ಆಗ್ತದ, ಚಲೋ ನಿದ್ದೆ ಆಗ್ಯದ, ಚಲೋ ನಿದ್ದೆ ಆಗಿಲ್ಲ ಅನ್ನೋ ಅನುಭವ ಈ ಅವಿದ್ಯಾ ವೃತ್ತಿಯ ಮೂಲಕ ನಿಮಗ್ ಗೊತ್ತಾಗ್ತದೆ. ಎತ್ತರಾದ ಬಳಿಕ ಏನೊಂದು ಅರಿಯದಿದ್ದರೂ ಸುಖವಾಗಿ ಮಲಗಿದ್ದೆ ಅಥವಾ ನಿದ್ರೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಬೇಕಾದರೆ ಆತ ಅಲ್ಲಿ ಇದ್ದಾನಂತಲೇ ಅರ್ಥ. ಆತ ಅಂದ್ರೆ ಯಾರು, ಸಾಕ್ಷಿ ಚೈತನ್ಯ. ಒಂದು ವೇಳೆ ಆತ ಇಲ್ಲದಿದ್ದರೆ ಬೆಳಗಿನ ಜಾವ ತನ್ನ ಅನುಭವ ಹೇಳುತ್ತಿರಲಿಲ್ಲ, ಸ್ಮರಣೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಕ್ಷಿ ಚೈತನ್ಯ ಜಾಗ್ರದಲ್ಲೂ ಇದೆ, ಸ್ವಪ್ನದಲ್ಲೂ ಇದೆ, ಸುಷುಪ್ತಿಯಲ್ಲೂ ಇದ್ದು ಮೂರು ಅವಸ್ಥೆಯಲ್ಲಿ ವಿಲಕ್ಷಣವಾಗಿ ಅದು ಪ್ರಕಾಶ ಮಾಡುತ್ತದೆ. ಅದಕ್ ಜಾಗೃತ ಅವಸ್ಥೆ ಒಳಗೆ ಯಾವ್ಯಾವ ವೃತ್ತಿ ಕೆಲಸ ಮಾಡ್ತಾವ್ರಿ, ಮೂರು ವೃತ್ತಿಗಳು ಕೆಲಸ ಮಾಡ್ತಾವ. ಸ್ಥೂಲ ಶರೀರದ್ದು ಒಂದು ವೃತ್ತಿ, ಸೂಕ್ಷ್ಮ ಶರೀರದ್ದು ಎರಡನೇ ವೃತ್ತಿ, ಕಾರಣ ಶರೀರ ಅಂದ್ರೆ ಅವಿದ್ಯೆ, ಅದು ಮೂರು ವೃತ್ತಿಗಳಲ್ಲಿ ಕೆಲಸ ಮಾಡ್ತಾವ ಜಾಗೃತ ಅವಸ್ಥೆ. ಸ್ವಪ್ನ ಅವಸ್ಥೆ ಒಳಗೆ ಆದ್ರಿ ಅಂತಂದ್ರ ಸ್ಥೂಲ ಶರೀರದ ವೃತ್ತಿಗೆ ಸಂಬಂಧಪಟ್ಟಂತ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಸೈಲೆಂಟ್ ಆಗಿ ಬಿಡ್ತಾವ, ಕೇವಲ ಸೂಕ್ಷ್ಮ ಶರೀರ ಒಂದೇ ಕೆಲಸ ಮಾಡ್ತದೆ. ಆಮೇಲೆ ಸುಷುಪ್ತ ಅವಸ್ಥೆಗೆ ಹೋಗ್ಬಿಟ್ರಿ ಅಂತಂದ್ರ ಸೂಕ್ಷ್ಮ ಶರೀರ ವೃತ್ತಿನೂ ಸೈಲೆಂಟ್ ಆಗ್ತದ, ಕೇವಲ ಕಾರಣ ಶರೀರದ ವೃತ್ತಿ ಅಂದ್ರೆ ಅವಿದ್ಯಾ ವೃತ್ತಿ ಮೂಲಕ ಈ ಜಗತ್ತು ಇದ್ರದ್ದೇನು ಲೋಕ ಅನುಭವಕ್ಕೆ ಬರ್ತದ, ತಿಳುವಳಿಕೆ ಆಗ್ತದ. ಇವೇನಿವು ವೃತ್ತಿಗಳು, ಏನಿವು ಅವಿದ್ಯಾ ವೃತ್ತಿ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಇವೆಲ್ಲ ಏನಿವು, ಉಪಾಧಿಗಳು. ಬಲ್ಬ್ಗಳಿದ್ದಂಗ, ಉಪಾಧಿ ಇಲ್ಲ ಅಂತಂದ್ರೆ ಕರೆಂಟಿಗೆ ಬೆಳಕು ಕೊಡುವ ಸಾಮರ್ಥ್ಯ ಅದ, ಗಾಳಿ ಕೊಡುವ ಸಾಮರ್ಥ್ಯ ಅದ, ಶಾಖ ಕೊಡುವ ಸಾಮರ್ಥ್ಯ ಅದ, ಕರೆಂಟಿನೊಳಗ ಅವೆಲ್ಲ ಸಾಮರ್ಥ್ಯ ಅದಾವ. ಆದ್ರೂ ಅವಕ್ಕ ಉಪಾಧಿಗಳಿಲ್ಲ ಅಂದ್ರೆ ಕರೆಂಟ್ ಕೊಡ್ಲಕ್ಕ, ಬೆಳಕು ಕೊಡ್ಲಕ್ ಆಗಲ್ಲ, ಗಾಳಿ ಕೊಡ್ಲಕ್ ಆಗಲ್ಲ, ಒಲಿ ಬಿಸಿ ಆಗ್ಲಕ್ ಸಾಧ್ಯ ಇಲ್ಲ. ಕರೆಂಟಿನ ಒಲಿ ಇದ್ರೆ ಕರೆಂಟ್ ತನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡ್ತದ. ಫ್ಯಾನ್ ಇದ್ರೆ ಕರೆಂಟ್ ತನ್ನ ಸಾಮರ್ಥ್ಯ, ಗಾಳಿ ಕೊಡುವ ಸಾಮರ್ಥ್ಯವನ್ನು ಪ್ರಕಟ ಮಾಡ್ತದ. ಬಲ್ಬ್ ಇದ್ರೆ ಕರೆಂಟು ಬೆಳಕು ಕೊಡುವ ಸಾಮರ್ಥ್ಯವನ್ನು ಪ್ರಕಟ ಮಾಡ್ತದ. ಅವು ಉಪಾಧಿಗಳಿದ್ದಂಗ. ಸೂಕ್ಷ್ಮ ಶರೀರ ಏನದ, ಅದು ಒಂದು ಉಪಾಧಿ. ಕಾರಣ ಶರೀರ ಒಂದು ಉಪಾಧಿ. ಸ್ಥೂಲ ಶರೀರ ಅಂದ್ರೆ ಒಂದು ಉಪಾಧಿ. ಹಿಂಗ
ಉಪಾಧಿ ಇಲ್ಲ ಅಂತಂದ್ರೆ ಆ ಮೂಲ ಚೈತನ್ಯ ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಉಪಾಧಿನೇ ಮುಖ್ಯ. ದೇಹ ಇಲ್ಲಾಂದ್ರೆ ಆತ್ಮ ಏನ್ ಕೆಲಸ ಮಾಡ್ತು? ಹಿಂಗಾಗಿ ಇದೇನಾಯ್ತು, ಸಿಂಹಾವಲೋಕನ ಮಾಡಿದ್ರು. ಹಿಂದಲಿಂದ ಏನೇನ್ ಮಾಡಿವಿ ಇಟೆಲ್ಲ ತಿಳ್ಕೊಂಡು ಸ್ಥೂಲ ಸೂಕ್ಷ್ಮ ಕಾರಣ. ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಸ್ಥೂಲ ಶರೀರ ಅಂದ್ರೆ ಇಂದ್ರಿಯಗಳ ಸಮೂಹ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಸಮೂಹ. ಸೂಕ್ಷ್ಮ ಶರೀರ ಅಂತಂದ್ರೆ ಅಂತಃಕರಣ ಇಂದ್ರಿಯಗಳ ಸಮೂಹ. ಮತ್ತೆ ಕಾರಣ ಶರೀರ ಅಂತಂದ್ರೆ ಏನದು? ಎದರ ಸಮೂಹ? ಅಜ್ಞಾನ. ಪಿಂಡಾಂಡದ ಅಭಿಮಾನಿ ಜೀವ ಅದು ಕಾರಣ ಶರೀರದ ಒಂದು ಏನದಪ್ಪ ಅಂದ್ರೆ ಸ್ಥಿತಿ. ಅದು ಅಜ್ಞಾನದ ಸ್ಥಿತಿ. ಅದು ಅಲ್ಲೇನಿರ್ತದ, ಒಂದಿಟ್ಟು ಉಸಿರಾಟ ನಡೆದಿರ್ತದ, ಪ್ರಾಣವಾಯುವಿನ ಉಸಿರಾಟ ನಡೆದಿರ್ತದ. ಅದು ಏನದ, ಈ ಪಿಂಡಾಂಡದ ಮೇಲಿನ ಒಂದು ಆಧಿಪತ್ಯವನ್ನು ಹೊಂದಿದಂತ ಒಂದು ತತ್ವ ಅದು. ಅದಕ್ಕೇನ್ ಶರೀರ ಅಂದ್ರೆ ಒಂದ್ ಶರೀರ ಅಂತ ಇಲ್ಲ, ಅಲ್ಲಿ ಶರೀರ ಅಂತ ಇಲ್ಲ. ಪಿಂಡಾಂಡದ ಮೇಲೆ ತನ್ನ ಆಧಿಪತ್ಯವನ್ನು ಹೊಂದಿದಂತ ತತ್ವ. ಆ ಪಿಂಡಾಂಡಕ್ಕೆ ಜೊತೆಯಾಗಿ ಏನದ, ಈ ಒಂದು ಅವಿದ್ಯೆ ಅದ. ಅವಿದ್ಯೆ ಎನ್ನುವುದನ್ನ ಒಂದು ರಾಜ್ಯ ಅಂತ ತಿಳ್ಕೊಂಡ್ರೆ, ಆ ಅವಿದ್ಯೆ ರಾಜ್ಯಕ್ಕೊಬ್ಬ ರಾಜ ಯಾರು ಅಂದ್ರೆ ಜೀವ, ದೇಹಾಭಿಮಾನಿ ಜೀವ ಅಂತ. ಅವನಿಗೆ ಚಿದಾಭಾಸನು ಅಂತಾರೆ. ಹಿಂಗೆಲ್ಲ ಈ ವ್ಯವಸ್ಥೆಗಳು ಶಾಸ್ತ್ರೀಯವಾಗಿ ಹೇಳ್ಕೊತ್ ಬರ್ತಾರೆ. ನೀವ್ ಏನ್ ಕೇಳಿದ್ರು ಹೇಳಕ್ ಬರಂಗ ಒಂದಿಷ್ಟು ಅನುಕೂಲಗಳು ಶಬ್ದಗಳನ್ನ ಕಲಿಸ್ತಾರೆ. ಇದಕ್ಕೆ ಏನ್ ಕಲಿಸಿದ್ರು ಇದೇನದ, ಅನಾತ್ಮದ ಪುರಾಣ. ಅನಾತ್ಮದ ಪುರಾಣ ಹೇಳ್ತಾ ಹೇಳ್ತಾ ಆತ್ಮದ ಅನುಭವ ಮಾಡ್ಕೋಬೇಕಾಗ್ಯದ. ಅದರ ಸಲ್ಲಾಗಿದೆ ಎಲ್ಲ ಮೂರು ಶರೀರಗಳು ಅನಾತ್ಮಗಳೇ. ಅದಕ್ಕೆ ನೆಕ್ಸ್ಟ್ 71ನೇ ಪ್ರಶ್ನೆ, 71ನೇ ಪ್ರಶ್ನೆ ನೀಟೆಲ್ಲ ಹೇಳಿದ್ರಿ, ನಮ್ಗೇನು ಅಷ್ಟು ಸರಿಯಾಗಿ ತಲೆ ಹೋಗಿಲ್ಲ. ಇನ್ನ ಒಂದು ದೃಷ್ಟಾಂತ ಏನಾರ ಇದ್ರ ಕೊಡ್ರಿ ಅಂತ ಮತ್ತೆ ಶಿಷ್ಯ ಕೇಳಕತ್ತಾನ. ಈಗ ರಿವಿಷನ್ನು ಮಾಡಿದ್ರಿ, ಮತ್ತೆ ನೋಡಿದ್ರಿ, ಎಕ್ಸ್ಪ್ಲೇನು ಮಾಡಿದ್ರಿ. ನಿಮ್ಮ ಪ್ರಕಾರ ಎಲ್ಲಾ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ, ಎಲ್ಲ ಅಧಿಕಾರಿಗಳಿಗೆ ತಕ್ಕಿ ಹಾಕೊಂಡು ಪಾಠ ಹೇಳ್ಬೇಕಂತ ಹೇಳಿದ್ರಿ. ನಿಮ್ ಪ್ರಕಾರ ಹೇಳಿಬಿಟ್ರಿ, ಆದ್ರೆ ನಾವು ಇನ್ನ ಸ್ಪಷ್ಟ ಆಗ್ತಿರ್ಲಿಲ್ಲ. ಇನ್ನ ಒಂದು ದೃಷ್ಟಾಂತ ಇದ್ರ ಕೊಡ್ರಿ ಅಂತ ಶಿಷ್ಯ ಕೇಳಕತ್ತಾನ. ಪೀತಾಂಬರ್ಜಿ ಮತ್ತ 71ನೇ ಪ್ರಶ್ನೆ ಒಳಗ ಇದರ ಬಗ್ಗೆ ಇನ್ನೊಂದು ದೃಷ್ಟಾಂತವಿದ್ದರೆ ಕೊಡ್ರಿ ಅಂತ ಲಕತ್ತ. ಅದಕ್ಕೆ ಏನ್ ಮಾಡ್ಬೇಕು? ಕಾರಣ ಶರೀರದ ಉಪಾಧಿ ಯಾವ್ದಾರಪ್ಪ? ಏನ್ರಿ ಕಾರಣ ಶರೀರದ ಉಪಾಧಿ ಯಾವುದು? ಕಾರಣ ಶರೀರದ ಉಪಾಧಿ ಅಂದ್ರೆ ಅವಿದ್ಯೆ. ಕಾರಣ ಶರೀರದ ಉಪಾಧಿ ಅಂದ್ರೆ ಅವಿದ್ಯೆ. ಅದು ಸ್ವಪ್ನ ಇದ್ರೊಳಗ ಸುಷುಪ್ತಾವಸ್ಥೆ ಒಳಗ ಕೆಲಸ ಮಾಡ್ತದ. ಮತ್ತೆ ಸೂಕ್ಷ್ಮ ಶರೀರದ ಅಂತಂದ್ರೆ ಅವೇ ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು, ಅಂತಃಕರಣ ಸೂಕ್ಷ್ಮ ಶರೀರದ ಉಪಾಧಿ. ಸ್ಥೂಲ ಶರೀರದ ಅಂದ್ರೆ ಅವು 10, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯ. ಅವಿದ್ಯೆ ಅಂದ್ರೆ ಜೀವ, ಜೀವದ ಜೊತೆಗೆ ಇರಂತದ ತತ್ವ ರಾಜ್ಯ. ಜೀವ ಏನದಲ್ಲ ಅದು ನಡೆಸುವ ಕ್ಷೇತ್ರ, ಅವಿದ್ಯೆ ಜೀವದ ಕ್ಷೇತ್ರ. ಯಾವ ರಾಜ್ಯದಾಗ ಮುಖ್ಯಮಂತ್ರಿ ಅಂತಂದ್ರ ರಾಜ್ಯ ಅಂದಂಗ, ರಾಜ್ಯ ಅಂದ್ರೆ ಮುಖ್ಯಮಂತ್ರಿ ಅಲ್ಲ, ಜೀವ ಅಂದ್ರೆ ಮುಖ್ಯಮಂತ್ರಿ, ರಾಜ್ಯ ಅಂತಂದ್ರೆ ಅವಿದ್ಯೆ. ಹಿಂಗ ಜೀವನ ಅನ್ನೋ ಕ್ಷೇತ್ರದಲ್ಲಿ ಅವಿದ್ಯೆ ಅನ್ನೋದು, ಅವಿದ್ಯೆ ಎನ್ನುವ ಕ್ಷೇತ್ರದಲ್ಲಿ ಜೀವ ಎನ್ನುವ ರಾಜ್ಯ, ರಾಜ. ಮಾಯ ಎನ್ನುವ ಕ್ಷೇತ್ರದಲ್ಲಿ ಈಶ್ವರನೆಂಬುವವನು ರಾಜ. ಅದು ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದ್ದು. ಬ್ರಹ್ಮಾಂಡದೊಳಗ ಈಶ್ವರ ಅದನ, ಪಿಂಡಾಂಡದೊಳಗ ಜೀವ ಅದನ, ಬ್ರಹ್ಮಾಂಡದೊಳಗ ಮಾಯೆ ಅದ, ಪಿಂಡಾಂಡದೊಳಗ ಅವಿದ್ಯೆ ಅದ.
ಈ ಸತ್ಸಂಗದಿಂದ ಅವಿದ್ಯೆ ಕಡಿಮೆ ಮಾಡ್ಕೋಬಹುದು. ಅವಿದ್ಯೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಉದ್ದೇಶ ಈ ಅದರ ಉದ್ದೇಶಕ್ಕಾಗಿ ಆ ಅದಕ್ಕ ನಾವು ಅಜ್ಞಾನ ಅಂತೀವಿ, ವೇದಾಂತಿಗಳು ಅಜ್ಞಾನ ಅಂತೀವಿ. ಅದನ್ನ ನಾಶ ಮಾಡುವುದಕ್ಕಾಗಿಯೇ ಈ ಸತ್ಸಂಗ. ಏನ ಅವಿದ್ಯೆ ಅಂತಂದ್ರೆ ಏನ್ರಿ ಅವಿದ್ಯೆಯ ಪರಿಣಾಮ ಏನು? ಇದ್ದೆಯ ನಾನು, ಇದ್ದೆಯ ನನ್ನದು ಅನ್ನುವ ಭಾವನೆ ಏನದಲ್ಲ, ಇದೇ ಅವಿದ್ಯೆ. ಆ ಅವಿದ್ಯೆಯ ಪರಿಣಾಮ ಬ್ರಹ್ಮಾಂಡದೊಳಗಿರುವ ವಸ್ತುಗಳು ನನ್ನು ಮತ್ತು ಅವುಗಳ ಬಗ್ಗೆ ಅಭಿಮಾನ ತಾಳ್ತೇವಲ್ಲ, ಇಲ್ಲಿ ಸಂಪತ್ತು ಸಂಬಂಧಗಳ ಬಗ್ಗೆ ಅದು ಮಾಯೆ. ಪಿಂಡಾಂಡದ ಬಗ್ಗೆ ಅಭಿಮಾನ ಪಡ್ಲಕ್ಕೆ ಹಚ್ಚದೇ ಅವಿದ್ಯೆ. ಅವಿದ್ಯೆ ಹಿಂಗ ಹಚ್ಚಿ ಜೀವ ಏನ್ ಮಾಡ್ತಾನ, ಯಾವಾಗ್ಲೂ ಆ ದೇಹದ ಪೋಷಣೆ ಒಳಗೆ ಇರ್ತಾನೆ, ಅದ್ರ ಬಗ್ಗೆನೆ ತಲೆ ಕೆಡಿಸ್ಕೊತಿರ್ತಾನ. ಇದರ ಬಗ್ಗೆ ಇನ್ನ ಏನ್ ತಿಳಿತಾ, ಏನಾರ ಇನ್ನ ಡೌಟ್ ಅದ? ಈ ಮೂರನೇ ದೃಷ್ಟಾಂತ ಕೊಡ್ತಾನ ಅವಾಗ ಈಜಿ ತಿಳಿತ. ಒಂದು ಬಲ್ಬಿನ ದೃಷ್ಟಾಂತ ಕೊಟ್ರು, ಮತ್ತ ಇನ್ನೊಂದು ಈ ನಾಟ್ಯಶಾಲೆ ನರ್ತಕಿ ಅದರದ್ದು ಕೊಟ್ರು. ಈಗ ಮೂರನೇ ದೃಷ್ಟಾಂತ ಕೊಡ್ತಾರ, ಐದು ಚಿತ್ರಗಳುಳ್ಳ ಘಟದ ಒಳಗೆ ಇನ್ನೊಂದು ದೃಷ್ಟಾಂತ ಇದ್ರ ನೋಡ್ರಿ ಅಂತಂದ್ರೆ ಏನ್ ನೋಡ್ಯಾರ? ಘಟ ಅಂದ್ರೆ ಈ ಶರೀರ, ಆ ಶರೀರ ಅನ್ನಂತ ಒಂದು ಘಟ ಮಡಿಕೆ ತಗೊಂಡು ಏನ್ ಮಾಡ್ಯಾರ ಅಂದ್ರೆ ಅದಕ್ಕೊಳಗ ಐದು ಚಿತ್ರಗಳದವ, ಐದು ರಂಧ್ರಗಳದವ. ಒಂದು ಮಡಿಕೆಗೆ ಐದು ರಂಧ್ರಗಳು. ಇದು ನೀವು ಪ್ರಾಕ್ಟೀಸ್ನು ಮಾಡಬಹುದು. ಒಂದು ಗಡಿಗೆ ತಗೊಂಡು ಹೋಗಿ ಅದಕ್ಕೆ ಒಂದು ಐದು ತೂತ ಹಾಕಿಸ್ಕೊಂಡ್ ಬರ್ಬೇಕು. ಮತ್ತೆ ಹೋಗಿ ರೊಕ್ಕ ಖರ್ಚು ಮಾಡಿರಿ ಎಲ್ಲರೂ, ಅವ್ ಗಡಿಗೆ ಬಹಳ ಕಾಸ್ಟ್ಲಿ ಮಾಡಿಬಿಟ್ಟಾರಿ. ಇದು ಬ್ಯಾಸಿಗೆ ಸುಮ್ಮನೆ ತಿಳ್ಕೊಬೇಕು. ಆಟೆ ಯಾವ್ರೇ ಮನ್ಯಾಗ ಹಳಿ ಗಡಿಗೆ ಇತ್ತು ಅಂದ್ರೆ ಸಣ್ಣ ಒಂದು ಮಳಿ ತಗೊಂಡ್ ನಿಧಾನ ಕೋಲ್ ಹಾಕ್ಬೇಕು. ಎಷ್ಟಪ್ಪ? ಐದು ರಂಧ್ರಗಳು ಹಾಕ್ಬೇಕು. ಐದು ಛಿದ್ರಗಳುಳ್ಳ ಘಟದ ಒಳಗೆ ಏನದ? ಒಂದು ಪ್ರಣತಿ ಅದ, ಎಣ್ಣೆ ಅದ, ಬತ್ತಿ ಅದ, ದೀಪ ಉರಿಯುತ್ತಿದೆ. ಎಂತದ ಹಾಕಿರ್ಲಕ್ಕ ಒಂದು ದೀಪ ಉರಿಲಿಕ್ಕತ್ತದ? ಪಣತಿ ಹಾಕಿರ್ಲಕ್ಕ, ಕರೆಂಟಿನ ಬಲ್ಬ್ ಹಾಕಿರ್ಲಕ್ಕ. ತಗೊಂಡ್ ನಮ್ಗೆ ಏನ್ ಮಾಡೋದು? ಬತ್ತಿ ಎಣ್ಣೆ ಪಣತಿ ಅವೆಲ್ಲ ಹೇಳೋದ್ ಬೇಡ. ಒಳಗೊಂದು ದೀಪ ಉರಿಲಿಕ್ಕತ್ತದ. ಒಳಗ್ ದೀಪ ಉಳಿದ್ರೆ ಏನಾಯ್ತು? ಐದು ತೂತುಗಳಿಂದ ಒಡದ ಒಂದು ಘಟದೊಳಗೆ ಒಂದು ಪ್ರಣತೆ ಇದೆ. ಆ ಅದು ಎಣ್ಣೆ ಬತ್ತಿಗಳಿಂದ ಕೂಡಿದ ಪಣತೆ ಇದೆ. ದೀಪ ಉರಿಯುತ್ತಿದೆ. ಆ ದೀಪವು ಘಟದ ಒಳಗಿರುವ ಭಾಗ ಮತ್ತು ಚಿತ್ರಗಳೆಲ್ಲವನ್ನು ಪ್ರಕಾಶಿಸುತ್ತಿದೆ. ಆ ದೀಪ ಏನ್ ಮಾಡ್ಲಿಕ್ಕತ್ತದ ಅಂತಂದ್ರೆ ಆ ಘಟದ ಒಳಗಿನ ಭಾಗವನ್ನ ಬೆಳಕ್ ಮಾಡ್ಲಿಕ್ಕತ್ತದಿಲ್ರಿ. ಅದು ಮಾಡ್ತಿದ್ರು. ಆ ಗಡಿಗೆ ಒಳಗ ದೀಪ ಇಟ್ಟಿರಿ, ಗಡಿಗೆ ಒಳಗ ದೀಪ ಇಟ್ಟಿರಿ. ಆ ದೀಪ ಏನ್ ಮಾಡ್ಲಿಕ್ಕತ್ತದ? ಆ ಗಡಿಗೆ ಒಳಗಿನ ಮಗ್ಗಲು ಏನೇನದ ಅದೆಲ್ಲವನ್ನ ಬೆಳಕ್ ಮಾಡಿ ತೋರ್ಲಿಕ್ಕತ್ತದ. ಒಳಗಿಂದು ಘಟದ ಒಳಗಿನ ಭಾಗವನ್ನ ಬೆಳಕ್ ಮಾಡಿ ತೋರ್ತಾ ಇದೆ ಮತ್ತು ಪ್ರಣತೆಯನ್ನ ಪ್ರಕಾಶಿಸುತ್ತಿದೆ. ಮತ್ತ ಏನ್ ಮಾಡ್ಲಿಕ್ಕತ್ತದ? ಅದು ಮಡಿಕೆಯ ಒಳಭಾಗವನ್ನು ಪ್ರಕಾಶಿಸುವುದಲ್ಲದೆ ಮತ್ತಿನ್ನೇನ್ ಪ್ರಕಾಶಿಸುತ್ತಿದೆ ಅಂದ್ರೆ ಅದು ತನ್ನ ಪ್ರಕಾಶದಲ್ಲಿ ತಾನೇ ತೋರಿ ಬರುತ್ತಿದೆ. ಆ ದೀಪನು ನಿಮಗೆ ಕಾಣ್ಲಿಕ್ಕತ್ತದ. ಮಡಿಕೆಯ ಒಳಭಾಗನೂ ಕಾಣ್ಲಿಕ್ಕತ್ತದ, ಆ ದೀಪನೂ ಕಾಣ್ಲಿಕ್ಕತ್ತದ. ದೀಪ ಎದ್ರ ಬೆಳಕಿನ ಕಾಣ್ಲಿಕ್ಕತ್ತದ? ಪಣತಿ ಬೆಳಕಿನ ಕಾಣ, ತನ್ನ ಬೆಳಕಿನಲ್ಲಿ ತನ್ನನ್ನು ಪ್ರಕಾಶಿಸುತ್ತಿದೆ. ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಪ್ರಕಾಶಿಸುತ್ತದೆ. ಆ ದೀಪ ಕಾಣದಕ್ ಮತ್ತೇನ್ ಬೇರೆ ಬೆಳಕು ಬೇಕಾಗಿಲ್ಲ. ಅದು ತಾನೂ ಪ್ರಕಾಶಿಸುತ್ತಿದೆ ಮತ್ತು ಮಡಿಕೆಯ ಒಳಭಾಗವನ್ನೂ ಪ್ರಕಾಶಿಸುತ್ತಿದೆ. ಅದೇ ರೀತಿ ನಿಮ್ ಒಳಗಿರೋ ಆತ್ಮ ಜ್ಯೋತಿ ಏನದ, ತನ್ನ ಬೆಳಕಿನೊಳಗ ಸಾಕ್ಷಿ ಚೈತನ್ಯ, ತನ್ನ ಬೆಳಕಿನೊಳಗ ತನ್ನ ಬಗ್ಗೆನೂ ಅರಿವು ಉಳ್ಳದ್ದಾಗಿದೆ. ಮತ್ತೆ ತನ್ನ
ದೇಹದೊಳಗಿರುವ ಎಲ್ಲ ಇಂದ್ರಿಯಗಳು, ಅಂತಃಕರಣ ಇಂದ್ರಿಯಗಳು, ಅವಿದ್ಯೆ ಎಲ್ಲವನ್ನು ಪ್ರಕಾಶಿಸುವಂತದ್ದಾಗಿದೆ ಅದು ಗಡಿಗೆ ಒಳಗಿಂದ ಭಾಗ. ಮತ್ತು ಪ್ರಣತೆಯನ್ನು ಪ್ರಕಾಶಿಸುತ್ತಿದೆ, ಎಣ್ಣೆಯನ್ನು ಪ್ರಕಾಶಿಸುತ್ತಿದೆ, ಭಕ್ತಿಯನ್ನು ಪ್ರಕಾಶಿಸುತ್ತಿದೆ, ಘಟದ ಒಳಗಿನ ಅವಯವಗಳನ್ನು ಪ್ರಕಾಶಿಸುತ್ತಿದೆ. ಮತ್ತೇನಾರು ಇದ್ರೆ ಎಲ್ಲ ಘಟದ ಛಿದ್ರಗಳ ಎಲ್ಲವನ್ನು ಪ್ರಕಾಶಿಸುತ್ತಿದೆ. ಛಿದ್ರಗಳನ್ನ ಅಂತಂದ್ರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಕೈ, ಕಾಲು, ಬಾಯಿ, ಗುದ, ಕುಯ್ಯ ಇವೇನದಾವ್, ಇವುಗಳನ್ನು ಅದು ಆತ್ಮ ಪ್ರಕಾಶಿಸುತ್ತಿದೆ. ಎಲ್ಲಾ ಪದಾರ್ಥಗಳನ್ನು ಪ್ರಕಾಶಿಸುತ್ತಿದೆ. ಅದೇ ದೀಪ ಸೂರ್ಯನ ರೂಪದಲ್ಲಿ ಹೊರಗಿನಿಂದ ಎಲ್ಲ ಜಗತ್ತನ್ನ, ವಸ್ತುವನ್ನ, ಜೀವರಾಶಿಗಳನ್ನ, ಬಯಲು ಎಲ್ಲವನ್ನು ಪ್ರಕಾಶಿಸುತ್ತಿದೆ. ಮಹಾ ತೇಜೋಮಯವಾಗಿ ಎಲ್ಲವನ್ನ ಸರ್ವತ್ರ ವ್ಯಾಪಿಸಿದೆ. ಒಳಗ ದೀಪ ಹೆಂಗ್ ಆದೋ, ಒಳಗಿನ ದೀಪ ಯಾರ ಮರೆಯೋದು? ದೀಪ ಯಾರ ಮರೆಯೋದು? ಸೂರ್ಯನ್ ಮರಿ ಎಲ್ಲ ದೀಪಗಳು, ಎಲ್ಲ ಬೆಳಕು ಮತ್ತು ಶಾಖ ಕೊಡುವ ಏನು ವಸ್ತುಗಳದಾವ ನಿಮ್ ಮನೆಯೊಳಗ, ಅವು ಕರೆಂಟಿನ ಇರ್ಬೋದು, ಎಣ್ಣೆ ಬತ್ತಿ ಇರ್ಬೋದು, ಎಲ್ಲ ಓಸು ಅವು ಎದರ್ ಮರಿಗಳಪ್ಪ ಅಂತಂದ್ರೆ ಸೂರ್ಯನ್ ಮರಿಗಳಂತವೆಲ್ಲ. ಹೊರ ಜಗತ್ತಿನೊಳಗ ಸೂರ್ಯನ ಒಳಗ ದೀಪಗಳದಾವ, ಮನೆಯೊಳಗ ದೀಪ ಅದಾವ, ಮನೆಯೊಳಗ ಸೂರ್ಯ ಅದಾವ. ಅದೇ ರೀತಿ ನಿಮ್ಮ ಪಿಂಡಾಂಡದ ಒಳಗೆ ಸಾಕ್ಷಿ ಚೈತನ್ಯ, ನಿಮ್ಮ ಪಿಂಡಾಂಡದ ಹೊರಗೆ ಸೂರ್ಯ ಇದ್ದಂಗ ಮಹಾ ತೇಜೋಮಯನಾದ ಶುದ್ಧ ಬ್ರಹ್ಮ, ದೊಡ್ಡ ಬ್ರಹ್ಮ ಅದನಲ್ಲಿ. ಆ ಶುದ್ಧ ಬ್ರಹ್ಮನೇ ನಿಮ್ಮ ಶರೀರದ ಒಳಗೇನಾಗ್ಯನ, ಸಾಕ್ಷಿ ಚೈತನ್ಯ ಆಗ್ಯನ, ಆತ್ಮ ಆಗ್ಯನ. ಹೊರಗ ಅವನೇ ಪರಮಾತ್ಮ ಆಗ್ಯನ. ಒಳಗಿರೋದು ಬಣತಿ, ಹೊರಗಿರೋದು ಸೂರ್ಯ ಹೆಂಗೋ ಅದೇ ರೀತಿ ಇದು ಅಂತ ಹೇಳ್ತಾರೆ. ಇದೇನು ದೃಷ್ಟಾಂತ. ಇದು ದೃಷ್ಟಾಂತ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾಂತ ನಾಳೆಗೆ ಹೇಳ, ಟೈಮ್ ಆಗಿಬಿಡ್ತು. ಸಿದ್ಧಾಂತ ಸರಳವಾಗಿ ನಾಳೆಗೆ ಹೇಳ.